मातर्मे मातरिष्वन्नपितरतुलगुरो भ्रातरिष्टाप्तबन्धो स्वामिन् सर्वान्तरात्मन्नदरजरयितर्जन्ममृत्या मयानाम् गोविन्दे देहि भक्तिम् भवति च भगवन्नुर्जिताम् निर्निमित्ताम् निर्व्याजाम् निश्चलाम् सद्गुणगणबृहतीम् चाश्वतीमाचुदेव నారాయణం నమస్కృత నరమ్ చైవనర ఉత్తమమ్ దేవీంతరస్వతీం వ్యాసం తతో గ్రంథము దీరయే విదానతాం అవితస్య మద్వశ్చ జగతీ గురో పూర్వాచార్యమహిష్ఠానాం యం ప్రణతిమాలికా ಸೂಕ್ತಿರತ್ನಾಕರೇ ರಮ್ಯೇಮೂಲರಂತೋ ಮಹೀಯಸ ಪ್ರೀಯ ಗುರವೋ ಮಮ ವಾಲ್ಮೀಕೈರ್ಗೌ ಪುನೀಯ ಮಹೀಧರ ಪದಾಶ್ರಯ ಯತ್ಕ್ಯ ಮುಪಜೀವಂತೀ ಕವಯಸ್ತರಣಕಾಯ ಹೋದಬಾರೀ ನಾವು ನೋಡಿದ್ದೆವು ವಿಭೀಷಣ ನಾಲ್ಕು ಜನ ಮಂತ್ರಿಗಳೊಡನೆ ರಾವಣನನ್ನ ತೊರೆದು ಸಮುದ್ರವನ್ನು ದಾಟಿ ರಾಮನ ಸೈನ್ಯದ ಹತ್ತಿರ ಬಂದು ನಿಲ್ತಾನೆ ಅದನ್ನ ಮುಂದೆ ಒರೆಸ್ಬೇಕು ಪೂರ್ವ ಕಥಾನುವಾದ ಅಲ್ಲಿಂದ ಮುಂದುವರಿಬೇಕು ಚಿಂತೆಯತ್ವಾ ಮುಹೂರ್ತಂತು ವಾನರಾಂಸ್ತಾನುವಾಚಃ ಹನುಮತ್ ಪ್ರಮುಖಾನ್ ಸರ್ವಾನ್ ಇದ ವಚನಮುತ್ತಮ ಕೂಡಲೇ ಮಾತ್ ಶುರು ಮಾಡಲಿಲ್ಲ ಅವ್ರನ್ನ ನೋಡ್ತಾ ಸ್ವಲ್ಪ ಹೊತ್ತು ತಡೆದು ಹನುಮಂತನೇ ಮೊದಲಾದವರ ಜೊತೆ ಹೀಗೆ ಮಾತನಾಡಿದ ಏಷ ಸರ್ವಾಧೋಪೇತ ಚತುರ್ಭ ರಾಕ್ಷಸೈ ರಾಕ್ಷಸೋಭ್ಯೇತಿ ಪಶ್ಯಧ್ವಂ ಹು ತಸ್ ಅಸ್ಮನ್ ಸಂಚಯ ಸುಗ್ರೀವ ಮಾತನಾಡ್ಲಿಕ್ಕೆ ಒಳಗಡೆ ನೋಡಿ ಎಲ್ಲ ಆಯುಧಗಳಿಂದ ಕೂಡಿಕೊಂಡು ಕೊಲ್ಲಲಿಕ್ಕೆ ಬರ್ತಾ ನನ್ನನ್ನ ಇವ್ರನ್ನ ನಂಬಬಾರದು ಅಂದ ನೋಡಿದ ಕೂಡ್ಲೆ ಸುಗ್ರೀವಸ್ಥಶ್ರು ಸರ್ವೇ ವಾನರೋತ್ತಮ ಸಾಲಾನ್ ಉದ್ಯಮ್ಯ ಶೈಲಾನ್ಶ್ಚ ಇದಂ ವಚನಮೃವನ್ ಸುಗ್ರೀವನ ಮಾತು ಕೇಳಿದ ಕೂಡಲೇ ಕೈಗೆ ಸಿಕ್ಕ ಮರಗಳನ್ನು ಬೇರು ಸಮೇತ ಕಿತ್ತಿದರಂತೆ ಪಕ್ಕದಲ್ಲಿದ್ದ ಬಂಡಗಳನ್ನ ಎತ್ತಿ ಹಿಡಿದರಂತೆ ಹಿಡಿದು ಶೀಘ್ರಂ ವ್ಯಾಧಿಶನೋ ರಾಜನ್ ವಧಾಯೈಶಾಂ ದುರಾತ್ಮನಾಂ ನಿಪತಂತೆ ಹತಾಯಾವಧರಣ್ಯಾಂ ಅಲ್ಪಚೇತನಾ ಬೇಗ ಆರ್ಡರ್ ಮಾಡುವ ಒಂದಾಕ್ಬಿಡ್ತೀವಿ ಇವ್ರನ್ನ ಅಂದ್ರು ನೀನು ಆರ್ಡರ್ ಮಾಡೋದೇ ತಡ ಇವರು ಭೂಮಿಯಲ್ಲಿ ಬಿದ್ದಿರ್ತಾರೆ ತೇಷಾಂ ತಂಭಾಚಮಾನ ವಿಭೀಷಣ ಉತ್ತರಂ ತೀರ ಮಾಸಾಧ್ಯ ಸ್ವಸ್ಥ ಏವ್ಯ ಈ ಕಪಿಗಳು ಈ ರೀತಿ ಮಾತಾಡ್ಕೊಳ್ತಾ ಇದ್ದು ನೋಡಿದಾಗ ಟೆನ್ಷನ್ ಆಗಲಿಲ್ಲಂತೆ ಸ್ವಸ್ಥ ಏವ್ಯ ಭಾಷತ ಆರಾಮವಾಗೇ ಇದ್ದ ಅವರು ಟೆನ್ಷನ್ ಮಾಡ್ಕೊಂಡ್ರು ಇವನು ಟೆನ್ಷನ್ ಮಾಡ್ಕೊಳ್ಳಿಲ್ಲ ಸೌವಾಚ ಉಚ ಮಹಾಪ್ರಾಜ್ಞ ಸ್ವರೆಣ ಮಹತಾ ಮಹಾನ್ ಸುಗ್ರೀವಂ ತಾಂಶ್ಚ ಸಂಪ್ರೇಕ್ಷ್ಯ ಖಸ್ಥೇವ ವಿಭೀಷಣ ತಾನು ಕೆಳಗಡೆಯೂ ಇಳಲಿಲ್ಲ ಹತ್ರಕ್ಕೂ ಬರಲಿಲ್ಲ ವಿಭೀಷಣನಿಗೆ ಏನು ಟೆನ್ಷನ್ ಆಗದೆ ಇರೋದ್ರಿಂದ ಅವನು ಆರಾಮವಾಗಿ ಹೇಳಿದ ರಾವಣೋ ನಾಮ ದುರ್ವೃತ್ತೋ ರಾಕ್ಷಸೋ ರಾಕ್ಷಸೇಶ್ವರ ತಸ್ಯಾಹ ಮನುಜೋ ಭ್ರಾತ ವಿಭೀಷಣ ಇತಿ ಶ್ರುತ ರಾವಣನೆಂಬ ದುರಾಚಾರಿ ನಿಮಗೆ ಗೊತ್ತೇ ಇರ್ತಾನೆ ಅವನ ತಮ್ಮ ನಾನು ವಿಭೀಷಣ ಅಂತ ತೇನ ಸೀತಾ ಜನಸ್ಥಾನಾತ್ ಹೃತ ಹತ್ವಾ ಜಟಾಯುಚಂ ವೃದ್ಧಾತ ವಿವಶಾಧೀನ ರಾಕ್ಷಸೀಭಿ ಸುರಕ್ಷಿತ ಜನಸ್ಥಾನದಿಂದ ಸೀತೆಯನ್ನ ಅವನು ಅಪಹರಿಸಿದ್ದಾನೆ ರಕ್ಕಸಿಯರ ಜೊತೆಗೂಡಿ ಸೀತೆಯನ್ನ ಕಟ್ಟಿಹಾಕಿದ್ದಾನೆ ತಮಹಂ ಹೇತುಭಿರ್ವಾಕ್ಯೈ ವಿವಿಧೈಶ್ಚನ್ಯದ ಸಾಧು ನಿರ್ಯಾತಾ ಸೀತಾ ಪುನಃ ಪುನಃ ನಾನು ನಮ್ಮ ಅಣ್ಣನಿಗೆ ಥರಥರದ ಹೇತುಗಳಿಂದ ಹೇಳಿದೆ ಥರಥರದ ತರ್ಕಗಳಿಂದ ಅವನಿಗೆ ವ್ಯುತ್ಪಾದನೆ ಮಾಡಿದೆ ಇದು ಒಳಿತಲ್ಲ ರಾಮನಿಗೆ ಸೀತೆಯನ್ನು ಮರಳಿಸು ಎಂದು ಸಚನ ಪ್ರತಿಜಗ್ರಾಹ ರಾವಣ ಕಾಲಚೋದಿತ ಉಚ್ಯಮಾನಂ ಹಿತಂ ವಾಕ್ಯಂ ವಿಪರೀತ ಔಷಧಂ ನಾನು ಹೇಳಿದ ಮಾತನ್ನ ರಾವಣ ಸ್ವೀಕರಿಸಲಿಲ್ಲ ಸಾಯಲಿಕ್ಕಿರುವವನು ಔಷಧವನ್ನು ಹೇಗೆ ತೆಗೆದುಕೊಳ್ಳುವುದಿಲ್ಲವೋ ಹಾಗೆ ಸೋಹಂಪರುಚಿತಸ್ತ ದಾಸವಚ್ಚಾವಮನಿತ ದಾರಾಂಶ್ಚ ರಾಘವಂ ಶರಣಂ ಗತಃ ನನ್ನನ್ನ ಕುರಿತು ಒರಟಾಗಿ ಮಾತನಾಡಿದ ದಾಸನಂತೆ ಅವಮಾನಿಸಿದ ನಾನು ನನ್ನ ಮಕ್ಕಳನ್ನು ಹೆಂಡಿರನ್ನು ತೊರೆದು ರಾಮನ ಹೊಕ್ಕಿದ್ದೇನೆ ನಿವೇದಯತ ತಮ್ ಕ್ಷಿಪ್ರಂ ರಾಘವಾಯ ಮಹಾತ್ಮನೇ ಸರ್ವಲೋಕ ಶರಣ್ಯಾಭೀಷಣಮುಪಸ್ಥಿತ ನಾನು ಬಂದಿದ್ದೇನೆ ಅಂತ ರಾಮನಿಗೆ ಹೇಳಿ ರಾಮನ ಬಗ್ಗೆ ನನಗೆ ಗೌರವ ಇದೆ ಸರ್ವಲೋಕ ಶರಣ್ಯ ಎಲ್ಲ ಜನರು ಮೊರೆಹೊಕ್ಕಲು ಯೋಗ್ಯನಾದವ ವಿಭೀಷಣ ಬಂದಿದ್ದಾನೆ ಅಂತ ಹೇಳಿ ಶರಣಾಗಲಿಕ್ಕೆ ಬಂದಿದ್ದಾನೆ ಅಂತ ಹೇಳಿ ಎ ತತ್ವಚನ ಶ್ರ ಸುಗ್ರೀವೋ ಲಘು ವಿಕ್ರಮ ರಾಮಂ ರಾಮರಬ್ಧಮಿದ್ರವೀತ್ ಈ ಮಾತನ್ನ ಕೇಳಿ ಲಘು ಬಗೆಯ ಹೆಜ್ಜೆಯಿಟ್ಟು ಸುಗ್ರೀವ ಸಾಗಿ ಲಕ್ಷ್ಮಣನ ಎದುರುಗಡೆ ಟೆನ್ಷನ್ನಿನಿಂದ ಹೀಗೆ ನುಡಿದ ಇಲ್ಲಿ ಅನ್ನೋದು ಕ್ರಿಯಾವಿಶೇಷಣ ಅಂತ ಕರೀತಾರೆ ಯಾವುದನ್ನ ಆಂಗ್ಲದಲ್ಲಿ ಲಿ ಅಂತನ್ನುವ ಅಂತ್ಯಪ್ರತ್ಯಯದಿಂದ ಹೇಳ್ತಾರೋ ಹಾಗೆ ಲಿ ಅನ್ನೋದು ಕ್ರಿಯಾ ಫುಲಿ ಎಂಜಾಯ್ಡ್ ಅಂತ ಹೇಳಿದ ಹಾಗೆ ಆ ಫುಲಿ ಅಂತನ್ನೋದು ಅಂದ್ರೆ ಅದು ಕ್ರಿಯೆಗೆ ವಿಶೇಷಣ ಪೂರ್ಣವಾಗಿ ಆನಂದಿಸಿದ ಹಾಗೆ ಸಮೃದ್ಧಂ ಸಮೃದ್ಧಂ ಅನ್ನೋದು ರಾಮನಿಗೆ ವಿಶೇಷಣ ಅಲ್ಲ ಅನ್ನೋದು ಕ್ರಿಯಾವಿಶೇಷಣ ರಾಮನಿಗೆ ಟೆನ್ಷನ್ನಿಂದ ಹೇಳಿದ ಅಂತ ಇವತ್ತಿನ ಪರಿಭಾಷೆಯಲ್ಲಿ ಪ್ರವಿಷ್ಟ ಶತ್ರು ಸೈನ್ಯಂ ಹಿ ಪ್ರಾಪ್ತ ಶತ್ರುರತರ್ಕಿತ ನಿಹನ್ಯಾತ್ ಅಂತರಂ ಲಬ್ಧ್ವಾ ಉಲ್ಲೂ ಕೋ ರಾಮನಿಗೆ ತನ್ನ ವ್ಯೂನೇ ಹೇಳಲಿಕ್ಕೆ ಶುರು ಮಾಡಿದ ಅವನು ಫಸ್ಟ್ ನ್ಯೂಸ್ ಹೇಳಬೇಕು ಆಮೇಲೆ ಅದರ ಬಗ್ಗೆ ವ್ಯೂಸ್ ಹೇಳಬೇಕು ಇವನು ಸೀದಾ ವ್ಯೂಸ್ ಅನ್ನೇ ಹೇಳ್ದ ಅಲ್ಲಿಂದ ನ್ಯೂಸ್ ಅನ್ನು ಇವತ್ತಿನ ಮೀಡಿಯಾ ಮಾಡಿದ ಹಾಗೆ ನಿಮ್ಮ ವ್ಯೂಸ್ ಹೇಳಬೇಡಿ ನ್ಯೂಸ್ ಮಾತ್ರ ಹೇಳಿ ಇವನು ಸುಗ್ರೀವ ವ್ಯೂಸೆ ಏನು ಶತ್ರು ಸೈನ್ಯವನ್ನ ಬಿಟ್ಟು ಅತರ್ಕಿತ ಶತ್ರು ಅನ್ಎಕ್ಸ್ಪೆಕ್ಟೆಡ್ ಎನಿಮಿ ಈಸ್ ಕಮಿಂಗ್ ಟು ಅಸ್ ಪ್ರಾಪ್ತ ಶತ್ರು ಶತ್ರುರತರ್ಕಿತ ನಿಹನ್ಯಾತ್ ಅಂತರಂ ಲಬ್ಧವಾ ಮೋಸ್ಟ್ಲಿ ಹಿ ಸರ್ಚಿಂಗ್ ಫಾರ್ ಎ ಚಾನ್ಸ್ ಏನು ನಮ್ಮನ್ನು ಕೊಲ್ಲಲಿಕ್ಕೆ ಹೇಗೆ ಉಲೂಕೋ ಗೂಬೆಯೊಂದು ಹೊಂಚು ಹಾಕಿ ಇರುಳ ಇರುಳು ಮಲಗಿರುವ ಕಾಗೆಗಳನ್ನು ಕೊಲ್ಲುವ ಹಾಗೆ ಮಂತ್ರೇ ವ್ಯೂಹೇ ನಯೇ ಚಾರೆ ಯುಕ್ತೋ ಭವಿತು ಅರ್ಹತಿ ಪರೇ ಭದ್ರಂತೆ ಪರಂತಪ ಅದರಿಂದಾಗಿ ನಾವು ಕೇವಲ ಬಲದಿಂದ ಹೋರಾಡ್ತೇವೆ ಅಂತ ಎಲ್ಲಿದೆ ಮಂತ್ರದಲ್ಲಿ ಮಂತ್ರಾಲೋಚನೆಯ ವಿಚಾರದಲ್ಲಿ ವ್ಯೂಹೆ ನಮ್ಮನ್ನು ಸುತ್ತು ಕಟ್ಟುವ ವಿಚಾರದಲ್ಲಿ ಸೇನೆಯನ್ನು ನಡೆಸುವ ಸ್ಟ್ರಾಟಜಿಯಲ್ಲಿ ಚಾರರ ಬಗ್ಗೆ ಯುಕ್ತನಾಗಿರಬೇಕು ಕಪಿಗಳಿಗೆ ಯಾವುದು ಹಿತವೋ ಅದನ್ನು ನೀನು ಮಾಡಬೇಕು ಮಾಡತೀ ಅಂತ ಅಂದುಕೊಂಡಿದ್ದೇನೆ ಈ ರಾಕ್ಷಸರಿದಾರಲ್ಲ ಅಂತರ್ಧಾನಗತಾ ಹೇತೇ ರಾಕ್ಷಸಾಕಾಮರೂಪಿಣ ಯಾವಾಗ ಬೇಕೆಂದಾಗ ಕಣ್ಮರೆಯಾಗುವವರು ಇವತ್ತಿನ ಭಾಷೆಯಲ್ಲಿ ಹೇಳೋದಾದ್ರೆ ಮಾಯವಾಗುವವರು ಮಾಯವಾಗುವವರು ಅಂತ ಹೇಳಲಿಕ್ಕಿಲ್ಲ ಅಂತರ್ಧಾನ ಅಂದರೆ ಕಣ್ಮರೆಯಾಗುವವರು ಅಥವಾ ತೆರೆಯ ಹಿಂದೆ ಅಡಗಿಕೊಳ್ಳುವವರು ಅಂತ ಅರ್ಥ ಮಾಯವಾಗುವವರು ಅಂತಿಲ್ಲ ಕನ್ನಡದಲ್ಲೇ ಆ ತರಹ ಆಗಿದೆ ಅದು ಕೂಡ ಮಹಾಭಾರತದ ನೂರು ಕಥೆಗಳಲ್ಲಿ ನಾನು ಕಣ್ಮರೆಯಾದನು ಅಂತ ಬರೆದಿದ್ದೆ ಕನ್ನಡ ಅದಕ್ಕೆ ಹಿಂದಿ ಅನುವಾದ ಬಂತು ಅದರಲ್ಲಿ ಮಾಯ ಹೋಗಯ ಅಂತ ಬರೆದಿದ್ರು ಅವರು ಅದನ್ನ ಯಾರು ಹಿಂದಿಯ ಎಕ್ಸ್ಪರ್ಟ್ ಕೊಟ್ವಿ ತಿಪ್ಪೇಸ್ವಾಮಿಗಳ ಬಹಳ ಬಹಳ ಕೆಲಸ ಮಾಡಿದವರು ಕನ್ನಡ ಮತ್ತೆ ಹಿಂದಿಯ ಅನುವಾದದಲ್ಲಿ ಬಹಳ ದೊಡ್ಡ ಹೆಸರು ಅವರು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಅಥವಾ ಮಾಡಿ ರಿಟೈರ್ಡ್ ಆಗಿದಾರೋ ಗೊತ್ತಿಲ್ಲ ಅವರು ನೋಡಿದ್ರು ಇದು ಅಂತರ್ಧಾನ್ ಹೋಗಯ ಆಗಬೇಕದು ಕನ್ನಡ ಅನುವಾದ ಚೆನ್ನಾಗಿದೆ ಕಣ್ಮರೆಯಾದನು ಅಂತ ಅವರಾದ್ರೂ ಮಾಯವಾದನು ಅಂತ ಬರೆದಿದ್ರೆ ಅಲ್ಲಲ್ಲ ಅವರಾದ್ರೂ ಬರೆದಿದ್ರೆ ಅವ್ರಿಗಾದ್ರೂ ಬೈಬಹುದಿತ್ತು ಅವ್ರು ಕಣ್ಮರೆಯಾದನು ಕರೆಕ್ಟ್ ಆಗಿ ಅನುಮಾನ ಮಾಡಿದ್ದಾರೆ ಭಾಷೆಯಿಂದ ಭಾಷೆಗೆ ಬಹಳ ಅತ್ಯಂತ ಸೂಕ್ಷ್ಮದ ವಿಚಾರ ನಾನು ಹೇಳೋದು ಕೇಳಿರ್ಬೇಕು ಇವತ್ತಿನ ಪರಿಭಾಷೆಯಲ್ಲಿ ಹೀಗೆ ಹೇಳಿದ ಹಾಗೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ನಾನು ಅಂತ ಯಾಕೆಂದ್ರೆ ಪವರ್ ಅಂದ್ರೆ ಯಾರ ಪ್ರಕಾರ ಅಂತ ಪ್ರಶ್ನೆ ಮೂಡುತ್ತೆ ಪವರ್ ಅಂದ್ರೆ ವಿದ್ಯುತ್ ಕಾಂತದಲ್ಲಿ ಕೆಲಸ ಮಾಡುವವರಿಗೆ ಪವರ್ ಅಂತಂದ್ರೆ ಆ ವಿದ್ಯುತ್ ಕೆಲವೊಬ್ಬರಿಗೆ ಪವರ್ ಅಂದ್ರೆ ಇಂಜಿನ್ ಕೆಲವೊಬ್ಬರಿಗೆ ಪವರ್ ಅಂತ ಹೇಳಿದ್ರೆ ಅದರ ಬೇರೆ ಬೇರೆ ಶಕ್ತಿಗಳು ಭೌತ ಶಕ್ತಿಗಳು ಒಬ್ಬೊಬ್ಬರಿಗೂ ಒಂದೊಂದು ಕೆಲವೊಬ್ಬರಿಗೆ ಒಳ್ಳೆ ಪವರ್ ಇದೆ ಅವನಿಗೆ ಅಂತಂದ್ರೆ ಮೊಸಲ್ ಪವರ್ ಅದರಿಂದಾಗಿ ಇದ್ದಂತ ಒಂದು ತೀರ್ಮಾನ ಇರಲ್ಲ ನಿರಂತರ ಬದಲಾಗ್ತಾ ಹೋಗ್ತಾ ಇರುತ್ತೆ ರೈಲ್ವೆ ಅವರಿಗೆ ಪವರ್ ಇಲ್ಲ ಅಂದರೆ ಇಂಜಿನ್ ಇಲ್ಲ ಅಂತ ಅರ್ಥ ಆ ರೀತಿ ಒಂದಕ್ಕೆ ಒಂದೊಂದಕ್ಕೆ ಒಂದೊಂದು ಅರ್ಥ ಒಂದೇ ಪದಕ್ಕೆ ಈ ಪರಿಭಾ ನಾವು ಮಾಡಿಕೊಂಡ ಪರಿಭಾಷೆಗಳು ಬಹಳ ಅರ್ಥಗಳು ಹೀಗಾಗಿ ಅದು ಮುಂದೆ ಅದು ಏನಾಗತ್ತೋ ಏನೋ ಅಂತ ಹೇಳಿ ನಾನು ಆ ತರಹ ಅನ್ನಿಸಿದ ಪದಕ್ಕೆ ಈಗ ಹೀಗನ್ನುವಂತೆ ಅಂತ ಹೇಳ್ತಾರೋ ಅದಕ್ಕೆ ಇರಲಿ ಅಂತರ್ಧಾನಗತಾಹೀಯತೆ ಬೇಕೆಂದಾಗ ಕಣ್ಮರೆಯಾಗುವವರು ರಕ್ಷಸರು ಕಾಮರೂಪಿಣಃ ಬಯಸಿದ ರೂಪವಂ ತಳೆಯುವವರು ಶೂರಾಶ್ಚ ನಿಕೃತಿಜ್ಞಾಶ್ಚ ಬಹಳ ಶೂರರು ಮೋಸವನ್ನ ಯಾವಾಗ ಮಾಡಬೇಕೆಂದು ಬಲ್ಲವರು ತಾತು ನ ವಿಶ್ವಸೇತ್ ಈ ತರಹ ಇರುವವರಿಗೆ ಯಾವತ್ತೂ ನಾವು ವಿಶ್ವಾಸ ಇಡಬಾರದು ಕೆಟ್ಟ ಕೆಲಸಕ್ಕೆ ಹೇಸುವವರೊಡನೆ ಅವರು ಎಂತ ಶತ್ರುಗಳಿಂದ ಬಂದರೂ ಕೂಡ ಅವರನ್ನ ವಿಶ್ವಾಸ ಇಡಬಹುದು ಆದರೆ ಕೆಟ್ಟ ಕೆಲಸಕ್ಕೆ ಹೆಸದವರು ನಿಕೃತಿಜ್ಞಾ ಒಂದು ಲೌಕಿಕ ಕಥೆ ಹೇಳೋದಾದ್ರೆ ನಿಮಗೆ ಒಬ್ಬ ಶ್ರೀಮಂತನಿಗೆ ಒಬ್ಬ ಅಡಿಗೆವನ್ ಬೇಕಾಯಿತು ಅಡಿಗೆವನ್ ಬಂದ ಅವನು ಹೇಳದ ನಾನು ಅಡಿಗೆ ಮಾತ್ರ ಅಲ್ಲ ವೈದ್ಯನೂ ಆಗಿದ್ದೇನೆ ಆದರೆ ವೈದ್ಯರ ಚಾರ್ಜ್ ಬೇರೆ ಅಂತ ಹೌದಕ್ಕೊಮ್ಮೆ ಏನೋ ಒಂದು ರೋಗ ಬರೋದು ಅವನಿಗೆ ಅವ್ನು ನೇಮಿಸ್ಕೊಂಡ್ಮೇಲೆ ಒಂದ್ ದಿವಸ ಹೊಟ್ಟೆ ನೋವು ಆಮೇಲೆ ತಲೆ ನೋವು ಕೈಕಾಲು ನೋವು ಅದು ಬೇರೆ ಚಾರ್ಜ್ ಇವ್ನು ಯೋಚನೆ ಮಾಡೋದ ಎಲ್ಲ ಎಲ್ಲ ಡಬಲ್ ಕ್ವಾಲಿಟಿ ಅಂತ ತಗೊಂಡ್ರೆ ನನಗೆ ಹಿಂಗಾಗ್ತಾ ಇದೆ ಅಂತ ಹೇಳಿ ಅವನೇನು ಮಾಡಿದ ನಂತರ ಅವನ ಕಳಿಸ್ಬಿಟ್ಟು ನಿನಗೆ ಅಡಿಗೆ ಜೊತೆಗೆ ಇನ್ನೂ ಏನಾದ್ರೂ ಬರೋದು ಆದ್ರೆ ಹೇಳು ಏನ್ ಬೇಕಾದ್ರೂ ಬರಲಿ ವೈದ್ಯನ ಮಾತ್ರ ಇಟ್ಕೊಳಲ್ಲ ಯಾಕಂದ್ರೆ ರೋಗ ತರುತ್ತೆ ಆಮೇಲೆ ಮದ್ದು ಕೊಡುತ್ತಾನೆ ಅದು ಬೇರೆ ಚಾರ್ಜ್ ಅಡುಗೆ ಮಾಡಿದ್ರೆ ಬೇರೆ ಸಂಬಳ ಹಾಗೆ ಈ ಎಲ್ಲ ಇರ್ತಾರಲ್ಲ ಅವ್ರನ್ನ ನಂಬೋದು ಕಷ್ಟ ಅದಕ್ಕೆ ಈಗ ಬರುವ ಅಂಬಿಗನ ನಂಬಬಾರದು ಅಂತ ಒಂದು ಮಾತಿದೆ ಯಾಕಂದ್ರೆ ಅವನು ಹಾಕೊಂಡು ಹೊರಟೋಗ್ತಾನೆ ಅವನಿಗೆ ಅವನು ಆರಾಮ ನಮಗ್ ಬರದೆ ಹೋದ್ರೆ ಹಾಗೆ ಎಲ್ಲ ಎಲ್ಲಾ ತರಹದ ಕ್ವಾಲಿಟಿ ಇರುತ್ತಲ್ಲ ಅವರು ನಂಬಬಾರದು ಅದರಿಂದಾಗಿ ಅಂತರ್ಧಾನಗತಾಹ್ಯತೆ ಕಣ್ಮರೆಯಾಗಬಲ್ಲವರು ಬೇಕಾದ ರೂಪವನ್ನು ತಳೆಯುವವರು ಶೂರರು ಮೋಸ ಮಾಡಲು ಹೆಸದವರು ಈ ನಾಲ್ಕು ಕ್ವಾಲಿಟಿ ಸಾಕ ಮನೆಯಲ್ಲ ಊರು ಹಾಳು ಮಾಡಬಹುದು ಪ್ರಣಿಧಿ ರಾಕ್ಷಸೇಂದ್ರಸ್ಯ ರಾವಣಸ್ಯ ಭವೇದಯಂ ಅನುಪ್ರವಿಷ್ಟ ಸೋಸ್ಮಾಸು ಭೇದಂ ಕುರಿಯ ಪ್ರಾಯ ಇವನು ಡಬಲ್ ಏಜೆಂಟ್ ಇರಬೇಕು ಯಾವಾಗ ಬೇಕಾದರೂ ಡಬಲ್ ಕ್ರಾಸ್ ಮಾಡ್ಬಿಡ್ತಾನೆ ಪ್ರಣಿಧಿ ಪ್ರಣಿಧಿ ಅಂತಂದ್ರೆ ಗೂಢಚಾರ ಇವನು ಗೂಢಚಾರ ರಾವಣನ ಗೂಢಚಾರ ಆಗಿರಬೇಕು ಇವನು ಪ್ರಣಿಧಿ ರಾಕ್ಷಸೇಂದ್ರ ರಾವಣಸ ಭವೇದಯಂ ಈ ವಿಭೀಷಣ ರಾವಣನ ಗೂಢಚಾರ ಆಗಿರಬಹುದು ಅನುಪ್ರವಿಶ್ಯಸೋಸ್ಮಾ ಇವನ ಒಳಹಕ್ಕು ಭೇದ ಕುರಿಯ ನಮ್ಮಲ್ಲಿ ಒಡಕು ಮೂಡಿಸಬಹುದು ಅದರಿಂದಾಗಿ ನಂಬೋದು ಕಷ್ಟ ಅಥವಾ ಸ್ವಯಮೇವೈ ಛಿದ್ರ ಮಾತಾಧ್ಯ ಬುದ್ಧಿಮಾನ್ ಅನುಪ್ರವಿಶ್ಯ ವಿಶ್ವಸ್ತೆ ಕದಾಚಿತ್ ಪ್ರಹರೇದಪಿ ಇನ್ನು ಯಾಕೆ ಇವನೇ ನಾವು ವಿಶ್ವಾಸವನ್ನು ಹೊಂದಿದ ಮೇಲೆ ಒಳನುಗ್ಗಿ ಕೊಲ್ಲಬಹುದು ಯಾರಿಗೂ ಗೊತ್ತು ಎಷ್ಟು ಜನರಿಗಾಗಿಲ್ಲ ಈ ರೀತಿ ಕಾಶ್ಮೀರದ ರಾಜತರಂಗಿಣಿ ಅಂತ ಕಲ್ಹಣ ಅಂತ ಅವನು ಒಂದು ಭೀಕರವಾದ ಕಥೆಯನ್ನು ಬರೀತಾನೆ ಒಬ್ಬ ರಾಜ ದಾಳಿ ಮಾಡ್ಲಿಕ್ಕೆ ಬಂದ ಅವನಿದ್ದ ದೇಶಕ್ಕೆ ರಾಜನಿಗೆ ಹೇಳಿದ ಮಂತ್ರಿ ಹೇಳಿದ ಬಲಿಷ್ಠನಾದ ರಾಜನರ್ವ ಬರ್ತಾ ಇದ್ದಾನೆ ಬೇಗ ನನ್ನ ಕೈ ಕತ್ತರಿಸುವಂತ ಕೈ ಕತ್ತರಿಸ್ದ ನೆತ್ತರು ಸುರಿಸ್ತಾ ಇರಬೇಕಾದ್ರೇನೆ ಕುದುರೆಯನ್ನು ಇಟ್ಟುಕೊಂಡು ಓಡಿದ ಎದುರಾಳಿ ರಾಜನ ಹತ್ತಿರ ದೊರೆ ಇದೋ ನನ್ನ ಕೈ ಕಡಿದಿದ್ದಾನೆ ನಾನು ಹೇಳಿದ್ರು ಕೇಳದೆ ಅವನನ್ನು ಕೊಲ್ಲಲಿಕ್ಕೆ ಒಂದು ಒಳ್ಳೆ ಉಪಾಯ ಹೇಳ್ತೇನೆ ಬಾ ಅಂತ ಹೇಳಿ ಮರುಭೂಮಿಯ ದಾರಿಯಲ್ಲಿ ಕರ್ಕೊಂಡು ಹೊಟ್ಟೋದ ನೀರಿಲ್ಲ ಸಾಯ್ತಾರೆ ಅಂತ ಅವನ ಎಣಿಕೆ ಎಷ್ಟು ದೂರ ಹೋದ್ರೂ ನೀರ ಬರ್ತಾ ಇಲ್ಲ ಇನ್ನು ವಾಪಸ್ಸು ಹೋಗುವಾಗ ನೀರು ಸಿಗುವಷ್ಟರಲ್ಲೇ ಎದುರಾಳಿಗಳು ಸಾಯ್ತಾರೆ ಅಂತಿರುವಾಗ ಇವನು ರಾಜ್ಯ ಹೇಳ್ದ ದೊರೆ ನಾನು ಅತ್ಯಂತ ರಾಜಭಕ್ತ ಆ ರಾಜನನ್ನ ಉಳಿಸಬೇಕು ಅಂತ ನಾನೇ ಕೈಯನ್ನು ಕತ್ತರಿಸಿಕೊಂಡು ನಿಮ್ಮನ್ನ ದೂರ ಕರೆತಂದಿದ್ದೇನೆ ಈಗ ನನ್ನನ್ನು ಕೊಂದರೂ ತೊಂದರೆ ಇಲ್ಲ ನೀವು ಒಬ್ಬರು ಕೂಡ ಮರಳಿ ಈ ಮರುಭೂಮಿಯಿಂದ ವಾಪಸ್ ಹೋಗಲ್ಲ ಅಂತಂದ ಕೆಲವೊಮ್ಮೆ ಸ್ವಾಮಿನಿಷ್ಠರು ಹೀಗೂ ಇರ್ತಾರೆ ಆ ಒಬ್ಬ ಆಗಿರಬಹುದು ಇವನು ವಿಭೀಷಣ ನಮ್ಮನ್ನ ಕೊಂದ್ರೆ ಅನುಪ್ರವಿಶ್ಚ ವಿಶ್ವಸ್ಥೆ ವಿಶ್ವಾಸ ಆದ್ಮೇಲೆ ಕೊಂದ್ರೆ ತಥಾ ಮೌಲಭೃತ್ಯಬಲಂ ಬಲಂ ಗ್ರಾಹ್ಯಂ ವರ್ಜಯಿತ್ ಬಲಂ ವಾರ್ಫೀಲ್ಡ್ನಲ್ಲಿ ಎಷ್ಟು ಸೈನಿಕರಿದ್ದಾರೆ ಅಂತ ಮಾತ್ರ ಯೋಚನೆ ಮಾಡೋದಲ್ಲ ಮಿತ್ರಾಟವಿಬಲಂವಾ ಅವರಿಗೆ ಹೊರಗಡೆಯಿಂದ ಸಪೋರ್ಟ್ ಮಾಡುವ ಫ್ರೆಂಡ್ಸ್ ಎಷ್ಟಿದ್ದಾರೆ ಅಂತ ನೋಡಬೇಕು ಅವರಿಗೆ ಕಾಡಿನಲ್ಲಿ ಸಳಸಳನೆ ಓಡಾಡಬಲ್ಲ ಪರಿಚಯದ ಶಕ್ತಿ ಇದೆಯಾ ಅಂತ ನೋಡಬೇಕು ಮೌಲ್ಯ ಭೃತ್ಯ ಬಲಂ ತಥಾ ಅವರ ಕೆಲಸದವರು ಎಷ್ಟು ಹುಚಾರಾಗಿದ್ದಾರೆ ಅಂತ ನೋಡಬೇಕು ಸರ್ವಮೇತದ್ಬಲಂ ಗ್ರಾಹ್ಯಂ ಸೈನ್ಯವನ್ನ ಬಿಟ್ಟು ಯುದ್ಧದಲ್ಲಿ ಹೋರಾಡುವವರನ್ನು ಬಿಟ್ಟು ಇವರೆಲ್ಲರನ್ನು ನೋಡಬೇಕು ನೀವು ಇವತ್ತಿಗೂ ಕೂಡ ಸೈನ್ಯಕ್ಕೆ ಹೋದರೆ ರೋಡನ್ನು ಕೆಡಿಸುವವರು ರೋಡನ್ನು ಮಾಡುವವರು ಕೇವಲ ಇದ್ರದ್ದೇ ಸ್ಪೆಷಲಿಸ್ಟ್ಸ್ ಇರ್ತಾರೆ ಎಲ್ಲರೂ ಗನ್ ಹಿಡ್ಕೊಂಡು ಹೋಗಿ ಯುದ್ಧ ಭೂಮಿಯಲ್ಲಿ ಹೋರಾಡಲ್ಲ ಬೇಕಾದಷ್ಟು ತರಹ ನಮಗೆ ಬೇಕು ಸಹಾಯ ನಮ್ಮವರೇ ಅಲ್ಲಿರ್ತಾರೆ ಅವರು ಸಹಾಯ ಮಾಡ್ತಾರೆ ಪ್ರತಿಯೊಂದು ಕಡೆ ಇದೇ ರೀತಿ ಇರುತ್ತೆ ಹಾಗೆ ಅವ್ರಿಗೂ ನಮ್ಮಲ್ಲೂ ಇರುತ್ತೆ ಅಂತ ಇಟ್ಕೊಳ್ಳಿ ಮಿತ್ರರ ಬಲ ಬಲ ಅಂದ್ರೆ ಅವ್ರದ್ದು ಎಷ್ಟು ಪರಿಚಯ ಇದೆ ಅಂತ ಮೂಲಭೃತ್ಯರ ಬಲ ಗ್ರಾಹ್ಯಂ ಸರ್ವೇತತ್ಬಲಂಬ್ರಾಹ್ಯಂ ಬಲಂ ಪ್ರಕೃತ್ಯ ರಾಕ್ಷಸೇತಃ ಭ್ರಾತ ಮಿತ್ರ ವೈಪ್ರಭೋ ಆಗತ ಸಾಕ್ಷಾತ್ ಕಥಮಸ್ವಿ ನಿಶ್ಚ ವಿಶ್ವದೇತ್ ಸಹಜವಾಗಿ ಇವನು ರಾಕ್ಷಸ ಶತ್ರುವಿನ ತಮ್ಮ ಶತ್ರುಗಳ ಕಡೆಯಿಂದ ಬಂದಿದ್ದಾನೆ ಇವನಲ್ಲಿ ಹೆಂಗಿ ವಿಶ್ವಾಸ ಇಡೋದು ಏನ್ ವಿಭೀಷಣ ಏನು ಸುಗ್ರೀವನಿಗೆ ಅಪರಿಚಿತನ ಚೆನ್ನಾಗ್ ಪರಿಚಯ ಇದೆ ಅಣ್ಣನ ಕಾಲದಲ್ಲಿ ಎಲ್ಲ ಫ್ರೆಂಡ್ಸೇ ಆದ್ರೆ ಸಮಯ ಸಂದರ್ಭ ಬಂದಾಗ ಯಾರನ್ನೂ ಸಂಶಯದಿಂದ ನೋಡಬೇಕಾದದ್ದು ಅದು ರಾಜಕೀಯದ ಮೊದಲನೇ ಪಾಠ ಅದನ್ನು ಯಶಸ್ವಿಯಾಗಿ ಮುಂದೆ ಇಟ್ಟ ರಾವಣಸನು ಈಗ ವ್ಯೂಸ್ ಸಾಮಾನ್ಯ ಹೇಳಿದ್ದು ನ್ಯೂಸ್ ಹೇಳಿ ವ್ಯೂಸ್ ಹೇಳಬೇಕು ಆದ್ರೆ ವಿಭಿ ಸುಗ್ರೀವ ಗಡಿಬಿಡಿಯಲ್ಲಿ ಮೊದಲು ವ್ಯೂಸ್ ಹೇಳ್ತಾನೆ ತನ್ನ ವ್ಯೂ ಏನಿದೆ ಆಮೇಲೆ ನ್ಯೂಸ್ ಭ್ರಾತ ರಾವಣನ ತಮ್ಮ ವಿಭೀಕಣ ಅಂತ ನಾಲ್ಕು ಜನ ರಾಕ್ಷಸರೊಂದಿಗೆ ನಿನ್ನ ಹತ್ರ ಮೊರೆ ಹೋಗಿದ್ದಾನೆ ಎಂದ ರಾವಣೇನ ಪ್ರಣೀತಂ ಹಿ ವಿಭೀಚನ ತಸಹಂ ನಿಗ್ರಹ ಮನ್ಯೇ ಕ್ಷಮಂ ಕ್ಷಮವತಾ ವರ ಈ ಸಂದರ್ಭದಲ್ಲಿ ಅವು ನನ್ನ ಕೊಲ್ಬೇಕು ಅಂತ ನನ್ನ ರಾಕ್ಷಸೋ ಜಿಹ್ಮಯ ಬುಧ್ಯಾ ಸಂದಿಷ್ಟೋಯ ಪ್ರಹೃತ ಮಾಯ ಯೋ ವಿಶ್ವಸ್ತೆ ತ್ವಿಚಾನ ರಾಕ್ಷಸರು ಅತ್ಯಂತ ವಕ್ರಬುದ್ಧಿಯವರು ನಿನಗೆ ಹೇಳಿರ್ತಾನೆ ರಾಮನ ಹತ್ತಿರ ಹೋಗಿ ವಿಶ್ವಾಸವನ್ನು ಗಳಿಸು ಆಮೇಲೆ ಅವನನ್ನು ಆಚೆಯಿಂದ ನೀನ್ ನೀನು ಕೊಲ್ಲು ಈಚೆಯಿಂದ ನಾನು ಕೊಲ್ತೇನೆ ಅಂತ ಅಳಿಯ ರಾಮರಾಯನಿಗೆ ಹಾಗೆ ಆಗಿದ್ದು ದೊಡ್ಡ ಸಂಖ್ಯೆಯಲ್ಲಿ ಮುಸಲ್ಮಾನರು ಆ ಯುದ್ಧ ಭೂಮಿಯಲ್ಲಿ ಕಡೆ ಕಡೆಸಿರ್ಕೊಂಡ್ರು ಏನ್ ಪ್ರಾಬ್ಲಮ್ ಅದು ಅವರಲ್ಲೊಬ್ರನ್ನೊಬ್ರು ಕಂಡ್ರಾಗ್ತಾ ಇರಲಿಲ್ಲ ವಿಜಯನಗರ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಬೇಕು ಅದನ್ನು ನಾಶ ಮಾಡಬೇಕು ಅಂತ ಅಷ್ಟೇ ಇತ್ತು ಇದು ಸಮಸ್ಯೆ ಒಳೊಳಗಡೆ ಪಿತೂರಿ ಮಾಡಿದ್ರು ಹಾಗಾಗಿಬಿಡತ್ತೆ ಸಾಮಾನ್ಯವಾಗಿ ಆಗ ಬಟಾ ಬಯಲಲ್ಲಿ ನಿಂತುಕೊಡ್ತೀವಿ ಏನು ಮಾಡ್ಲಿಕ್ಕಾಗಲ್ಲ ಪ್ರವಿಷ್ಟ ಶತ್ರು ಹಿ ವಧ್ಯತಾಮೇಚ ತೀವ್ರೇಣ ದಂಡೇನ ಸಹ ರಾವಣಸ್ಯ ನೃತಂತಸ್ಯ ಭ್ರಾತ ಹೇತ ವಿಭೀಷಣ ಅದರಿಂದಾಗಿ ತೀವ್ರವಾದ ದಂಡದಿಂದ ಅವನನ್ನು ಶಿಕ್ಷಿಸಬೇಕು ಏವ ಮುಕ್ತ ತಂ ಸಮೃದ್ಧೋ ಸಂರಬ್ಧೋ ವಾಹಿನೀಪತಿ ವಾಕ್ಯಜ್ಞೋ ವಾಕ್ಯಕೃತರಂ ತತೋ ಮೌನ ಹೀಗೆ ಹೇಳಿದ ವಾಕ್ಯಜ್ಞ ಮಾತನಾಡಬಲ್ಲವನು ರಾಮನು ಕಡಿಮೆಯವನೇ ವಾಕ್ಯಕುಶಲಂ ಮಾತುಗಳಲ್ಲಿ ಅವನೂ ಜಾಣ ಅವನು ಈ ಮಾತು ಮುಗಿಲಿ ಅಂತ ಕಾಯ್ತಾ ಇದ್ದ ಇವನು ಎಲ್ಲಿಗೆ ಮುಗಿಸ್ತಾನೆ ಅಲ್ಲಿಂದ ಶುರು ಮಾಡ್ತೇನೆ ಈಗಲೇ ಹೇಳೋದು ಬೇಡ ಇಷ್ಟು ಹೇಳಿ ತಥೋ ಮೌನ ಮುಪಾಗಮತ್ ಸುಮ್ನಾದ ತದ್ವಾಕ್ಯಂ ಶ್ರುತ್ವಾ ರಾಮೋ ಮಹಾಬಲಃ ಹನುಮತ್ ಪ್ರಮುಖಾನ್ ಕಪೀನ್ ಸುಗ್ರೀವನ ಮಾತು ಕೇಳಿದ ಮೇಲೆ ರಾಮ ಹತ್ತಿರದಲ್ಲಿರುವ ಎಲ್ಲರಿಗೂ ಹೇಳಿದ ಯುಕ್ತ ಕಪಿರಾಜೇನ ರಾವಣಾವರಜಂ ಪ್ರತಿ ವಾಕ್ಯಂ ರಾವಣನ ತಮ್ಮ ವಿಭೀಷಣನನ್ನ ಕುರಿತು ಕಪಿರಾಜ ಸುಗ್ರೀವ ಮಾತನಾಡಿದ ಎಂತಹ ಮಾತು ಹೇತುಮತ್ ಫುಲ್ ಆಫ್ ಲಾಜಿಕ್ ಆಮೇಲೆ ಅತ್ಯರ್ಥ ನಮ್ಮ ಪ್ರಯೋಜನವನ್ನು ಉದ್ದೇಶವಾಗಿ ಇಟ್ಟುಕೊಂಡದ್ದು ಬಹಳ ಲಾಜಿಕಲ್ ಆದ ಮಾತು ನೀವು ಕೇಳಿದ್ದೀರಾ ಸಹೃದಾಂ ಅರ್ಥಕೃಚ್ಛರೇಶು ಯುಕ್ತ ಬುದ್ಧಿಮತಾ ಸದಾ ಸಮರ್ಥೇನೋಪಸಂದೇಷ್ಟು ಶಾಶ್ವತಿ ಭೂತಿ ಮಿಚ್ಚತಾ ಗೆಳೆಯರ ಮಾತನ್ನ ಕೇಳಬೇಕು ಅದರಲ್ಲಿ ಯಾವುದು ಒಳ್ಳೆಯದೋ ಅದನ್ನು ಮಾಡಬೇಕು ಅರ್ಥಕೃಚ್ಛರೇಶು ಇದು ಮಾಡಬೇಕೋ ಅದು ಮಾಡಬೇಕೋ ಅಂತ ಡೌಟ್ ಬಂದಾಗ ಬುದ್ಧಿವಂತರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಹಲವಾರು ಜನರ ಹತ್ರ ಮಂತ್ರಾಲೋಚನೆ ಮಾಡಿ ಆಮೇಲೆ ಮುಂದುವರಿಬೇಕು ಇತ್ಯಂ ಪರಿಪೃಷ್ಟಾಸ್ತೆ ಸ್ವಂ ಸ್ವಂ ಮತಮತೃತ ಸೋಪಚಾರಂ ತಾಕ್ಯೂಚು ಪ್ರಿಯ ಚಿಕಿತ್ಸವ ಈ ರೀತಿ ರಾಮ ಕೇಳಿದಾಗ ಬಹಳ ಸಂತೋಷ ಆಯಿತು ಅವರಿಗೆ ಆದ್ರೆ ಔಪಚಾರಿಕವಾಗಿ ಹೇಳಬೇಕಲ್ಲ ಅದನ್ನ ಹೇಳಿದ್ರು ಏನು ಫಾರ್ಮಲ್ ಆಗಿರುವ ಮಾತೇನು ಇನ್ಫಾರ್ಮಲ್ ಆಗಿರುವ ಮಾತೇನು ಫಾರ್ಮಲ್ ಆಗಿರುವ ಮಾತಿದು ಅಜ್ಞಾತಂ ನಾಸ್ತಿತೆ ಕಿಂಚಿತ್ ತ್ರಿಶು ಲೋಕೇಶು ರಾಘವ ಆತ್ಮನ ಪೂಜಯ ಸಹೃತ್ತಯ ಸ್ವಾಮಿ ರಾಮ ನಿನಗೆ ತಿಳಿಯದ್ದೇನಿದೆ ಮುರು ಲೋಕದಲ್ಲಿ ನಮಗಾಗಿ ನಮಗೆ ಒಂದು ಗೌರವ ಸಲ್ಲಿಸುವ ಸಲುವಾಗಿ ಕೇಳ್ತಾ ಇದ್ದೀವಿ ತೊಂಹಿ ಸತ್ಯ ವ್ರತಃೂರ ಧಾರ್ಮಿಕೋ ದೃಢ ವಿಕ್ರಮ ಪರೀಕ್ಷಕಾರಿ ಸ್ಮೃತಿಮಾನ್ ನಿಸೃಷ್ಟಾತ್ಮ ಸುಹೃತ್ಸುಚ ಸತ್ಯವ್ರತಃ ದಿಟವಾದ ಜೀವನದ ನಡೆಯವನು ಅಂದ್ರೆ ಸಜ್ಜನರಿಗೆ ಹಿತವಾದದ್ದನ್ನು ಮಾಡುವವನು ಶೂರ ಪರಾಕ್ರಮಿ ಧಾರ್ಮಿಕ ಧರ್ಮವನ್ನು ಬಲ್ಲವ ದೃಢವಿಕ್ರಮಃ ಇಟ್ಟ ಹೆಜ್ಜೆಯನ್ನ ಹಿಂದೆಗೆಯಲಾರೆ ನೀನು ಪರೀಕ್ಷಕಾರಿ ಯಾವುದೇ ಒಂದು ನಿರ್ಧಾರ ತೆಗೆದುಕೊಳ್ಳಬೇಕಾದ್ರೆ ಎಲ್ಲ ಆಯಾಮಗಳನ್ನು ನೀನು ನೋಡಿರುತ್ತಿ ಸ್ಮೃತಿಮಾನ್ ಚಂದದ ನೆನಪು ಏಕೆಂದರೆ ಹಿಸ್ಟರಿ ಮೇ ನಾಟ್ ನೋ ಯು ಇತಿಹಾಸವನ್ನ ಇತಿಹಾಸ ನಿನ್ನನ್ನು ತಿಳಿಯದಿರಬಹುದು ಆದರೆ ನೀನು ಇತಿಹಾಸವನ್ನ ತಿಳಿದಿರಬೇಕಾದದ್ದು ಅವಶ್ಯ ಅಂತ ಹೇಳಿ ಮಿಖಾಯಲ್ ಗೆಟ್ಲೊಬ್ ಅಂತ ಪಾಶ್ಚಾತ್ಯ ಇತಿಹಾಸಜ್ಞ ಅವನು ಹೇಳ್ತಾನೆ ನೀನು ಇತಿಹಾಸ ನಿನ್ನನ್ನು ತಿಳಿಯದಿರಬಹುದು ಆದರೆ ನೀನು ಇತಿಹಾಸವನ್ನ ತಿಳಿದಿರಬೇಕು ಅಂತ ಅದರಿಂದ ಸ್ಮೃತಿಮಾನ್ ಚಂದದ ನೆನಪಿನವ ಎಲ್ಲಿ ಏನು ಹೇಗೆ ನೆನಪಿಸಿಕೊಳ್ಳಬೇಕೋ ಅದು ನಿನಗೆ ಗೊತ್ತು ನಿಸೃಷ್ಟಾತ್ಮ ಸುಹೃತ್ಸುಚಾ ಮಿತ್ರರಲ್ಲಿ ತನ್ನನ್ನೇ ನೀಡುವವ ನಿಸೃಷ್ಟ ಆತ್ಮ ತಸ್ಮಾದೇಕೈಕಶಸ್ತಾವತ್ ಬುವ ಸಚಿವಾಸ್ತವ ಹೇತು ಸಮರ್ಥಾಶ್ಚ ಸಮಥಾ ಅದರಿಂದಾಗಿ ಒಬ್ಬೊಬ್ರೇ ಹೇಳಿ ಎಲ್ಲ ಸಚಿವರು ಒಬ್ಬೊಬ್ರೆ ಹೇಳಿ ಅಂತ ಎಲ್ಲರೂ ಹೇಳಿದ್ರಂತೆ ಇತ್ಯುಕ್ತೇ ರಾಘವಯಾಥ

ಅವನನ್ನ ಅನುಮಾನದಿಂದ ನೋಡಲೇಬೇಕು ವಿಶ್ವಾಸನೀಯ ಸಹಸಾನ ಕರ್ತವ್ಯ ಅವನ ಬಗ್ಗೆ ಯಾವುದೇ ಭರವಸೆ ಇಡಬಾರದು ಛಾದಯಿತ್ವಾತ್ಮ ಭಾವಂ ಹಿ ಚರಂತಿ ಷಠಬುದ್ಧಯಃ ಪ್ರಹರಂತಿ ಚರಂಧ್ರೇಶು ಸೋನರ್ಥಸು ಮಹಾನ್ ಭವೇತ್ ಆತ್ಮಭಾವ ಛಾದಯಿತ್ವಾ ಛಾದ ಛಾದನ ಅಂತಂದ್ರೆ ಮುಚ್ಚಿಕೊಳ್ಳೋದು ಅದರದ್ದೇ ಮನ್ ಪ್ರತ್ಯಯ ಬಂದ್ರೆ ಛದ್ಮ ಅಂತ ಆಗತ್ತೆ ತಮ್ಮನ್ನು ಮುಚ್ಚಿಕೊಳ್ಳುತ್ತಾರೆ ಶಠಬುದ್ಧಯ ಧೂರ್ತರು ಧೂರ್ತರು ಅಂದ್ರೆ ತಮ್ಮನ್ನ ಮುಚ್ಚಿಕೊಳ್ಳುವವರು ಅಂತ ಏನ್ ಬೇಕಾದರೂ ನಟನೆ ಮಾಡುತ್ತಾರೆ ಅವರನ್ನ ಯಾವ ರೀತಿ ಪರೀಕ್ಷೆ ಮಾಡಿದ್ರು ಒಂದು ಕುಂದು ಕೊರತೆ ಇಲ್ಲದಂತೆ ನಟಿಸುತ್ತಾರೆ ನಿಜ ಜೀವನದಲ್ಲಿ ನಟನೆ ಮಾಡ್ಬಿಡುತ್ತಾರೆ ಯಾರೋ ಒಬ್ರು ಹೇಳ್ತಾ ಇದ್ರು ಯಾರೋ ಒಬ್ರು ಏನು ಏನಂತ ಅವನು ಹೇಳೋದು ವೇದಿಕೆ ಮೇಲೆ ಮಾತ್ರ ನಾಟಕ ಮಾಡಬೇಕು ಇಳಿದ ಮೇಲಲ್ಲ ಕೆಲವೊಬ್ಬರಿಗೆ ವೇದಿಕೆ ಕೆಳಗಡೆ ಚೆನ್ನಾಗಿ ನಟನೆ ಮಾಡ್ಲಿಕ್ಕೆ ಬರುತ್ತೆ ಮೇಲ್ಗಡೆ ಬರಲ್ಲ ಅಂತ ಇದ್ದ ಯಾವ್ದೋ ನಾಟಕದಲ್ಲಿ ಹೇಳ್ತಲ್ಲೇ ಅಲ್ಲಿ ಅವನು ಹೇಳಿದ ಮಾತು ಅವನೇ ಡೈರೆಕ್ಟರ್ ಯಾವುದೋ ಇದಕ್ಕೆ ಹೇಳಿದ ಮಾತು ಅವರಿಗೆ ಕೆಳಗಡೆ ನಟನೆ ಮಾಡ್ಲಿಕ್ಕೆ ಬರುತ್ತೆ ಜೀವನದಲ್ಲಿ ಮೇಲ್ಗಡೆ ನಟನೆ ಮಾಡ್ಲಿಕ್ಕೆ ಬರಲ್ಲ ರಂಗದ ಮೇಲೆ ರಂಗದ ಮೇಲೆ ನಟನೆ ಮಾಡಬೇಕು ಕೆಳಗಡೆ ಸಹಜವಾಗಿರಬೇಕು ಅಂತ ಹಾಗೆ ಶಠ ಬುದ್ಧಯ ನೀವು ಯಾವ ರೀತಿ ನೋಡಿದ್ರೂ ಅವರ ಭಾವನೆಗಳಲ್ಲಿ ನಿಮ್ಮ ಬಗೆಗೆ ಅಹಿತತನ ತೋರೋದಿಲ್ಲ ಪ್ರಹರಂತಿಕ ರಂಧ್ರೇಶು ಅವಕಾಶ ಸಿಕ್ಕಾಗ ಬಿಡಲ್ಲ ಹೊಡಿತಾರೆ ಸೋನರ್ಥಸ್ಸು ಮಹಾನ್ ಭವೇತ್ ಅರ್ಥಾನರ್ಥೌ ವಿಶ್ಚಿತ್ಯ ವ್ಯವಸಾಯ ಭಜೆ ಗುಣತ ಸಂಗ್ರಹ ದೋಷತಸ್ತು ವಿಸರ್ಜೆ ಹಾಗಂತ ಬಂದವನನ್ನ ಹೇ ಹೋಗೋ ನಂಬಿಕೆ ಇಲ್ಲ ಅಂತ ಕಳಿಸ್ಬಿಡೋದಾ ಅರ್ಥಾನರ್ಥೌ ವಿನಿಶ್ಚಿತ್ಯ ಅವನಿಂದ ಎಷ್ಟು ಪ್ರಯೋಜನ ಹಾನಿ ಆಗೋದಾದ್ರೆ ಎಷ್ಟು ಹಾನಿಯಾಗತ್ತೆ ಅಂತ ಮೊದಲೇನೆ ಅಸೆಸ್ ಮಾಡಬೇಕು ಆಮೇಲೆ ವ್ಯವಸಾಯಂ ಭಜೇತ ವ್ಯವಸಾಯ ಅಂತಂದ್ರೆ ನಿಶ್ಚಯ ಅಂತ ವ್ಯವಸಾಯ ಅಂದ್ರೆ ಬೇಸಾಯ ಅಲ್ಲ ನಮಗೆ ವ್ಯವಸಾಯ ಅಂತಂದ್ರೆ ಉಳುವಾಯೋಗಿಯ ನೋಡಿಲಿ ನೆನಪಾಗೋಗುತ್ತೆ ವ್ಯವಸಾಯ ವ್ಯವಸಾಯಾತ್ಮಕ ಅಂದ್ರೆ ನಿಶ್ಚಯಾತ್ಮಕವಾದ ಬುದ್ಧಿ ಅದು ಕೃಷಿ ಅಂತ ಇದು ಸಂಸ್ಕೃತದಲ್ಲಿ ವ್ಯವಸಾಯ ಭಜೇತ ನಿಶ್ಚಯ ಆಮೇಲೆ ಪಟ್ಕೊಳ್ಬೇಕು ಗುಣತ ಕುರಿಯಾತ್ ಬಹಳ ಪರೀಕ್ಷೆ ಮಾಡಬೇಕು ಗುಣ ಇದ್ರೆ ಹತ್ರ ಇಟ್ಕೊಳ್ಬೇಕು ದೋಷತಸ್ತು ವಿಸರ್ಜ ಇರುತ್ತೆ ದೋಷ ಇದ್ರೆ ಹೊರಗಡೆ ದಬ್ಬಬೇಕು ಅದರಿಂದಾಗಿ ಒಳಗಡೆ ಬಿಟ್ಕೊಳ್ಬೇಕು ಹತ್ರ ಇಟ್ಕೋಬಾರದು ಯದಿ ದೋಚೋ ತಸ್ಮಿನ್

ಚಾರ ಕ್ಷಿಪ್ರಮಸ್ಮಿನ್ ನರವ್ಯಾಘ್ರ ಚಾರ ಪ್ರತಿಧೀಯತಾಂ ಇವನ ಬಗ್ಗೆ ನಿಗಾ ಇಡಲಿಕ್ಕೆ ಒಂದು ಸ್ಪೆಷಲ್ ಫೋರ್ಸ್ ಅನ್ನು ರೆಡಿ ಮಾಡಬೇಕು ಅಥವಾ ಒಬ್ಬ ಸ್ಪೆಷಲ್ ಜನನ ಇವನಿಗೆ ಹಿಂದ್ಗಡೆನೇ ಬಿಡಬೇಕು ಅವನು ಕಾಲಕಾಲಕ್ಕೆ ಪ್ರತಿಯೊಂದು ನಡೆಯನ್ನು ರಿಪೋರ್ಟ್ ಮಾಡ್ತಾ ಇರಬೇಕು ಇವನಿಗಾಗಿಯೇ ಒಬ್ಬ ಏಜೆಂಟ್ ಅನ್ನು ಬಿಡಬೇಕು ಅವನು ನಿಗಾ ಇಟ್ಟಿರಬೇಕು ಇವನ್ ಮೇಲೆ ಹಿತಾರೇಣ ಯಥಾವತ್ ಸೂಕ್ಷ್ಮ ಬುದ್ಧಿನ ಅವನಿಗೆ ಸೂಕ್ಷ್ಮವಾದ ಬುದ್ಧಿ ಇರಬೇಕು ಇವನ ಎಲ್ಲ ನಡೆಗಳನ್ನು ಮುಖದ ಕದಲಿಕೆಗಳನ್ನು ಎಲ್ಲವನ್ನ ಗಮನಿಸಬೇಕು ಕಣ್ಣ ಹಾವ ಭಾವ ಮುಖದ ಕದಲಿಕೆ ಗಂಟಲ ನರಳಿಕೆ ಗುಂಗುಡುವಿಕೆ ಪ್ರತಿಯೊಂದನ್ನು ಸ್ಟಡಿ ಮಾಡಿ ಕೂಡ ನಿಮಗೆ ರಿಪೋರ್ಟ್ ಮಾಡಬೇಕು ಆ ಥರದ ಒಬ್ಬ ಅತ್ಯಂತ ಗ್ರಾಹಿಯನ್ನ ಇವನ ಹತ್ರ ಬಿಡಬೇಕು ಪರೀಕ್ಷೆ ತತಕ್ಕಾರಿಯೋ ಆಮೇಲೆ ಅವನು ಆ ರಿಪೋರ್ಟ್ ಕರೆಕ್ಟ್ ಆಗಿ ಇವನು ಕರೆಕ್ಟ್ ಆಗಿದ್ದಾನೆ ಅಂತಂದ್ರೆ ಬಿಡಬೇಕು ಅವನು ಇವನು ಹಾಗಲೂ ರಾತ್ರಿ ಜೊತೆಗಿರಬೇಕು ರಾತ್ರಿ ಮಲಗಿದ್ದಾಗ ಬೆಳಗ್ಗೆ ಎದ್ದಾಗ ಮೀಯುವಾಗ ಉಣ್ಣುವಾಗ ಜೊತೆಗೇ ಇರಬೇಕು ಜಾಂಬಭವನ ಸ್ತೋತ ಸಂಪ್ರೇಕ್ಷ್ಯ ಶಾಸ್ತ್ರ ಬುದ್ಧಿಯ ವಿಚಕ್ಷಣ ವಾಕ್ಯ ವಿಜ್ಞಾಪತ ಗುಣವದ್ದೋ ಜಾಂಬವಂತ ಶಾಸ್ತ್ರಬುದ್ಧಿಯಿಂದ ನಿರೂಪಣೆ ಮಾಡಿದ ಬದ್ಧವೈರ್ಯ ಪಾಪಾಚ ರಾಕ್ಷಸೇಂದ್ರಿಭೀಟಣ ಅದೆತ ಕಾಲೇ ತಾಪ್ತಃ ಶಂಕ್ಯತಯಂ ಪ್ರಭುಗಳೇ ವಿಭೀಟಣ ಅವನನ್ನ ನಾವು ವೈಯಕ್ತಿಕವಾಗಿ ತಿಳಿದಿಲ್ಲ ಆದರೆ ಅವನ ಪರಿಸರ ಎಂಥದ್ದು ರಕ್ಕಸರ ಪರಿಸರ ಸಹಜವಾಗಿ ಮನುಷ್ಯರ ಮೇಲೆ ದ್ವೇಷ ಇರುವ ಪರಿಸರದಿಂದ ಬಂದವ ಬದ್ಧವೈರಾಚ್ಚ ಇನ್ನು ಪಾಪಾಚ ಪಾಪಿಷ್ಠ ಪಾಪ ಮಾಡದೆ ಹೋದ್ರೆ ರಾಕ್ಷಸನಾಗಿ ಹುಟ್ಟುತ್ತಾ ಇದ್ನ ಇವನು ಅದೇಶ ಕಾಲೇ ತಂಪ್ರಾಪ್ತ ಸ್ವಲ್ಪ ಮೊದಲೇ ಬಂದಿದ್ರೆ ಯೋಚನೆ ಮಾಡಬಹುದಿತ್ತು ಈ ಟೈಮಲ್ಲಿ ಬಂದರೆ ಏನ್ ಮಾಡ್ಲಿಕ್ಕಾಗತ್ತೆ ಅದೇಶ ಕಾಲೇ ತಂಪ್ರಾಪ್ತ ಇವನು ಬಂದಿರೋ ಕಾಲ ಸರಿ ಇಲ್ಲ ಇವನು ಬಂದಿರೋ ಜಾಗ ಸರಿ ಇಲ್ಲ ಸ್ವಲ್ಪ ಹನುಮಂತ ಬಂದ್ ಕೂಡಲೇ ಆದ್ರೂ ಬಂದಿದ್ರೆ ಹನುಮಂತ ಲಂಕೆಯನ್ನು ಸುಟ್ಟು ಬಂದಾಗಲೇನೆ ಇವನು ಹೇಳ ಏನೋ ಬುದ್ಧಿವಾದ ಹೇಳದೆ ನಮ್ಮ ಮಣ್ಣನಿಗೆ ಕೇಳಲಿಲ್ಲ ದಬ್ಬಿದ ಹೊರಗಡೆ ಅಂತಾರಲ್ಲ ಆಗಲೇ ಬಂದ್ಬಿಟ್ಟಿದ್ರೆ ಇಲ್ಲಿ ತನಕ ಕಾಯ್ಬೇಕಿತ್ತ ಸಂದೇಹ ಬರಲ್ವೇ ಅದೇ ಸಕಾಲೆ ತಾಪ್ತಂಕ್ಯಮಯ ಅದರಿಂದಾಗಿ ಅನಿವಾರ್ಯವಾಗಿ ಇವನ ಬಗ್ಗೆ ನಾವು ಅನುಮಾನ ಪಡಬೇಕಾಗ್ತದೆ ತೋ ಮೈಂದಸ್ತು ತ ಪ್ರೇಕ್ಷ್ಯ ವಾಕ್ಯಂ ವಿಧ ವಾಕ್ಯಂವಚನ ತನ್ನೋ ಬೇಹೇತುತ್ತರ ಮೈಂದ ಹೇಳಿದ ಅನುಜೋ ನಾಮ ರಾವಣಸ್ಯ ವಿಭೀತ ಪೃಚ್ಛತಾಂ ಮಧುರೇಣಾಯಂ ಶನೈರ್ನರಪತಿಶ್ವರ ಸ್ವಾಮಿ ರಾಮಪ್ರಭುವೇ ಅನುಜೋ ನಾಮ ತೈಷ ರಾವಣಂತಮ್ಮ ಹೇಗೆ ಪರೀಕ್ಷೆ ಮಾಡದೇ ಇರೋದು ಯಾಕೆಂದ್ರೆ ಯಾವ ಪರಿಸರ ಅವನು ಸುತ್ತ ಇರುತ್ತೋ ಆ ಪರಿಸರದಿಂದ ಬಂದವ ಅದರ ಪ್ರಭಾವಕ್ಕೆ ಸಹಜವಾಗಿ ಒಳಗಾಗಿಯೇ ಇರ್ತಾನೆ ಅವನ ಪರಿಸರದಲ್ಲಿ ಅನ್ಯಾಯ ಮಾಡಿದವರು ನಿರಂತರವಾಗಿ ಗೆಲ್ತಾ ಇದ್ರೆ ಅದರ ಪ್ರಭಾವಕ್ಕೆ ಒಳಗಾಗಿ ಅನ್ಯಾಯ ಮಾಡೋ ತಪ್ಪಿಲ್ಲ ಅಂತ ಅನ್ಕೊಳ್ತಾನೆ ನಾವು ಯಾವ ಪರಿಸರದಲ್ಲಿ ಬೆಳೆದಿರ್ತೇವೋ ಆ ಪರಿಸರ ನಮ್ಮಿಂದ ಎಲ್ಲವನ್ನೂ ಮಾಡಿಸುತ್ತೆ ಇವನು ಯಾವ ಪರಿಸರದಲ್ಲಿ ಬೆಳೆದಿದ್ದಾನೆ ವಿಭೀಷಣ ರಾವಣನ ಕೆಟ್ಟತನದಿಂದ ರಾವಣನ ಉನ್ನತಿಯನ್ನು ನೋಡ್ತಾ ಬಂದಿದ್ದಾನೆ ಕೆಟ್ಟತನ ಅನ್ನೋದು ಕೆಡಕು ಅಂತ ಅನ್ಸೋದೇ ಇಲ್ಲ ಅಲ್ವೇ ಅದು ಸಹಜವಾಗಿ ಅಭ್ಯಾಸ ಆಗ್ಬಿಡುತ್ತೆ ನೋಡ್ತಾ 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 ಅದು ದೋಷ ದುಷ್ಟ ಅಂತ ಅಲ್ವೇ ಅಲ್ಲ ಅದರಿಂದ ಇವನ್ ಬಗ್ಗೆ ನಾವು ಶಂಕಿಸಲೇಬೇಕು ಪೃಚ್ಛತ ಮಧುರೇಣ ಇವಾಗ ಮಾಡೋದು ಏ ನಿನ್ ಬಗ್ಗೆ ಅನುಮಾನ ಇದೆ ಯಾವುದು ತೀರ್ಮಾನ ನಮ್ಗೆ ತೊಗೊಳ್ಲಿಕ್ಕೆ ಆಗ್ತಾ ಇಲ್ಲ ಹೊಟ್ಟು ಅನ್ನೋದಾ ಅಲ್ಲ ಮಧುರವಾಗಿ ಪ್ರಶ್ನೆ ಮಾಡಿ ಏನು ಎತ್ತ ಎಲ್ಲಿ ಯಾಕೆ ಹೇಗೆ ಇಷ್ಟೇ ತಾನೇ ಪ್ರಶ್ನೆ ಅಂದರೆ ಎಲ್ಲ ಮಾತು ಹೀಗೆ ಇರೋದು ಅಂತ ನಂದೊಂದು ಕವನ ಬರೆದಿದ್ದೆ ಹಾಗೆ ಹೀಗೆ ಹೇಗೆ ಇಷ್ಟು ಬಿಟ್ಟು ಇನ್ನೇನಿದೆ ಮಾತು ಅಂತ ಒಂದೋ ದೃಷ್ಟಾಂತ ಕೊಡಬೇಕು ಇದು ಹೀಗಿದೆ ಅಂತ ಹೇಳಬೇಕು ಇನ್ನೊಂದು ಪ್ರಶ್ನೆ ಮಾಡಬೇಕು ಅದರ ಮಧ್ಯದ ನಡುವೆ ಈ ಮೂರರ ನಡುವೆಯೇ ಎಲ್ಲ ಮಾತಿನ ಭಾವಗಳು ಬಂದ್ಬಿಡತ್ತೆ ಅಂತ ಹಾಗೆ ಪ್ರಶ್ನೆ ಮಾಡೋಣ ಅವನು ಒಳಗಣ ಭಾವ ಗೊತ್ತಾಗತ್ತೆ ಮಸ್ಯತು ವಿಜ್ಞಾಯ ತತ್ವ ತತ್ವಂ ಕರಿಷ್ಯಸಿ ಆಮೇಲೆ ಆ ಮಾತುಗಳ ಹಿಂದೆ ಏನು ಭಾವ ಇದೆ ಎಂದು ಹುಡುಕ್ಬೇಕು ಕೆಲವೊಮ್ಮೆ ನಮ್ಗೆ ಆ ಭಾವವೇ ಇರಲ್ಲ ಇದೆ ಅಂತ ಅನ್ಕೊಂಡ್ಬಿಡ್ತಾರೆ ಅದು ಭಾರಿ ಡೇಂಜರಸ್ಸು ಸಹಜವಾಗಿ ಮಾತಾಡ್ತಾ ಇರ್ತೀವಿ ಹೇಗೆ ಹೇಗೋ ತಿಳ್ಕೋತಾರೆ ಆದರೆ ಇವಂದು ಹಾಗಲ್ಲ ಇವನ ಒಳ ಹೃದಯದೊಳಗಡೆ ಏನಿದೆ ಅಂತ ಅನ್ನೋದನ್ನ ಇವನ ಮಾತಿನಿಂದ ಊಹಿಸಲೇಬೇಕು ಯದಿ ದುಷ್ಟೋ ದುಷ್ಟೋವಾ ಬುದ್ಧಿಪೂರ್ವ ನರರಚಾ ಅಥ ಸಂಸ್ಕಾರತಂ ಪನ್ನೋ ಹನುಮಂತ ಅರ್ಥವನ್ ಮಧುರಂ ಲಘು ಇದು ಪೂರ್ತಿ ಹೇಳಿ ಹೇಳಿಯಾದ್ಮೇಲೆ ಸಂಗ್ರಹ ರಾಮಾಯಣವನ್ನು ನಾನು ಹೇಳಬೇಕು ನಿಮಗೆ ಹೇಗೆ ಸಂಗ್ರಹ ಮಾಡಿದ್ದಾರೆ ಅಂತ ಆಗ ಹನುಮಂತ ನುಡಿದ ನಭಂತಮ್ಮೇಷ್ಠ ಸಮರ್ಥಂ ವದ ತಾಂ ವರಂ ಅತಿಶಾಯಿತು ಚಕ್ತೋ ಬೃಹಸ್ಪತಿರಬ್ರವನ್ ಓ ದೊರೆ ನಂತೇ ಪ್ರಜ್ಞೆಯಲ್ಲಿ ಮಿಗಿಲಾಗಿರುವ ನಿನ್ನ ಬೃಹಸ್ಪತಿಯು ಬಿರಲಾರ ನಾನ್ ನಷ್ಯಾಧಿನ್ನ ಚಕಾತ ವಕ್ಷ್ಯಾಚನ ರಾಜ್ಯ ರಮಗೌರವಾ ವಾದದ ನಿಮಿತ್ತವಾಗಿಯೋ ಹೇಗೂ ವಾದ ಮಾಡಬಲ್ಲೆ ಅನ್ನೋದನ್ನು ತೋರಿಸುವುದಕ್ಕಾಗಿಯೋ ನನ್ನ ಮನಸ್ಸಿನ ಒಳಗಡೆ ಪ್ರಶ್ನೆಗಳ ಸಂಘರ್ಷ ಇರೋದ್ರಿಂದಲೋ ಅಥವಾ ನಾನು ಮಿಗಿಲು ತೋರಿಸ್ಕೊಳ್ಬೇಕಾಗಿಯೋ ಅಥವಾ ಮಾತನಾಡಬೇಕು ಅನ್ನುವ ಬಯಕೆ ನನ್ನಲ್ಲಿ ಮೂಡಿಯೋ ನಾನು ಮಾತನಾಡುವುದಿಲ್ಲ ಅರ್ಥಾನರ್ಥ ನಿಮಿತ್ತಿ ಯಖಂ ಸಚಿವೈಸ್ತವ ತತ್ರ ದೋಚಂ ಪ್ರಪಶ್ಯಾಮಿ ಕ್ರಿಯಾನಶ್ಚುಪ್ಯತೆ ಈ ಎಲ್ಲ ಸಚಿವರ ಮಾತನ್ನು ನಾನು ಕೇಳಿದ್ದೇನೆ ಆದರೆ ಅಲ್ಲೊಂದು ದೋಷ ಇದೆ ಕ್ರಿಯುಪದ್ಯತೆ ಅವರ ಮಾತಿಗೂ ಕ್ರಿಯೆಗೂ ಸಂಬಂಧವೇ ಇಲ್ಲ ಇದೊಂದು ದೊಡ್ಡ ಸಮಸ್ಯೆ ಋತೆ ನಿಯೋಗಾತ್ಸಾಮು ನ ಶಕ್ಯತೆ ಸಹಸಾ ವಿನಿಯೋಗೋಪಿ ದೋಷವಾನ್ ಪ್ರತಿಭಾತಿ ಮೇ ಏನಾರೊಂದು ಕೆಲಸ ಕೊಡದೆ ಅವನು ದೋಷ ಗೊತ್ತಾಗೋದಿಲ್ಲ ಕೂಡಲೇ ಕೆಲಸ ಕೊಡಲಿಕ್ಕೂ ಆಗಲ್ಲ ಅವನು ಎಚ್ಚರದಿಂದ ಮಾಡೇ ಮಾಡ್ತಾನೆ ಅದು ಹೆಂಗೆ ತೀರ್ಮಾನ ಮಾಡೋದು ಪರೀಕ್ಷೆ ಮಾಡಬೇಕು ಪರೀಕ್ಷೆ ಮಾಡಬೇಕು ಪರೀಕ್ಷೆ ಮಾಡಬೇಕು ಅಂದ್ರೆ ಹೆಂಗೆ ಪರೀಕ್ಷೆ ಮಾಡೋದು ಇನಿಷಿಯಲ್ ಡೇಸ್ನಲ್ಲಿ ಹಿ ವಿಲ್ ಬಿ ವಿತ್ ಫುಲ್ ಆಫ್ ಅವೇರ್ನೆಸ್ ಏನ್ ಮಾಡ್ತೀನಿ ನೀನು ಅವನ ಹಿಂದೆ ಗೊತ್ತಿಲ್ಲ ಮುಂದಿನದ್ದು ಅಸೆಸ್ ಮಾಡ್ಲಿಕ್ಕೆ ಬರಲ್ಲ ಮುಂದಿನ ಅಸೆಸ್ ಮಾಡ್ಬೇಕಾದ್ರೆ ಹಿಂದೆ ನೋಡಬೇಕು ಹಿಂದೆ ಯಾರಿಗೂ ಗೊತ್ತಿಲ್ಲ ವರ್ತಮಾನ ಪತ್ರಿಕೆ ತುಂಬ ಭೂತದ್ದೇ ಸುದ್ದಿ ಈಗ ವರ್ತಮಾನ ಇದೆ ಭೂತ ಎಲ್ಲಿ ಗೊತ್ತಿದೆ ಅದರಿಂದ ಭೂತ ಗೊತ್ತಿದ್ರು ಮರೆತಿದ್ದಾರೆ ಕೂಡಲೇ ಆಜ್ಞೆ ಮಾಡಲಿಕ್ಕಾಗಲ್ಲ ಆಜ್ಞೆ ಮಾಡಿದ್ರೆ ಎಚ್ಚರದಿಂದ ಇರ್ತಾನೆ ಜಾರೋದಿಲ್ಲ ಜಾರೋದನ್ನು ನೋಡಿಕೊಂಡು ಬಿಡೋದೋ ಹಿಡ್ಕೊಳ್ಳೋದೋ ತೀರ್ಮಾನ ಮಾಡಬೇಕು ಈ ಕೂಡಲೇ ಆಜ್ಞೆ ಆಗಲ್ಲ ಹೀಗಿರುತ್ತೆ ಪರಿಸ್ಥಿತಿ ಅಲ್ವೇ ಇದೊಂದು ರೀತಿ ನಿಮ್ಮನ್ನ ಸತ್ಯವಂತರು ಅಂತ ಹೇಳಿದ ಹಾಗೆ ನೀನು ಸತ್ಯವಂತ ದಿನದ ಇಪ್ಪತ್ತನಾಲ್ಕು ಗಂಟೆಯಲ್ಲಿ ಹದಿನೆಂಟು ಗಂಟೆ ನಿನ್ನ ಮಾತು ಸುಳ್ಳಾಗಿರುತ್ತೆ ಇನ್ನು ಆರು ಗಂಟೆ ನಿದ್ರೆ ಮಾಡ್ತೀಯಾ ಆಗ ಮಾತ್ರ ಸತ್ಯ ಹೇಳ್ತೀಯಾ ಅಂದ್ರೆ ಏನರ್ಥ ಹಾಗಾಗೋಗತ್ತೆ ಇದು ಯಾವುದಕ್ಕೂ ಅವಕಾಶ ಇಲ್ಲ ಇವ್ರು ಹೇಳುವ ಮೆಥಡಾಲಜಿಯಿಂದ ನೀವು ಏನನ್ನೂ ಕನ್ಕ್ಲೂಡ್ ಮಾಡಲಿಕ್ಕಾಗಲ್ಲ ಯುಕ್ತಂ ಯದು ಸಚಿವೈಸ್ತವ ಅರ್ಥಸ್ ಅಸಂಭವ ತತ್ರ ಕಾರಣಂ ಚಾರ ಚಾರಪ್ರಣಹಿತಂ ಯುಕ್ತಂ ನೀನು ಹೇಳಿದ್ದು ಹೌದು ಚಾರರನ್ನು ಕಳಿಸಬೇಕು ಅಂತ ಅವರು ಹೇಳಿದ್ದು ಟೆಕ್ಸ್ಟ್ ಬುಕ್ ಶಾಟ್ ಅಂತ ಹೇಳ್ತಾರೆ ಕ್ರಿಕೆಟ್ನಲ್ಲಿ ಅಲ್ಲಿ ಹೇಗಿದೆಯೋ ಹಾಗೆ ಅವ್ರು ಹೇಳಿದ್ದು ಅರ್ಥಶಾಸ್ತ್ರ ಪ್ರಕಾರ ಕರೆಕ್ಟ್ ಆದ್ರೆ ಅಸಂಭವ ತತ್ರ ಕಾರಣಂ ನೋಪಪದ್ಯತೆ ಅದನ್ನ ಈ ಕಳಸಿಕ್ಕಾಗಲ್ಲ ಯಾವಾಗಲೂ ನಿನ್ ಜೊತೆ ಇವನು ಇರ್ತಾನೆ ಅಂದ್ರೆ ಅವನ ಎಚ್ಚರದಿಂದ ಇರಲ್ವಾ ಅದೇ ಸಕಾಲೇ ತಂ ಪ್ರಾಪ್ತ ಇತ್ಯೀತಣ ವಿವಕ್ಷ ತತ್ರ ಮೇಸ್ತೀಯಂ ತಾಂ ನಿಬೋಧ ಯಥಾಮತಿ ಇನ್ನು ಪೆರಿಯಾರ್ ಜಂಬವಂತರ್ ಸೊಲ್ಲಿಕಾರ್ ಏನು ಅದೇಶ ಕಾಲೇ ಸಂಪ್ರಾಪ್ತ ಅಂತ ಪೆರಿಯವರ್ ಹಿರಿಯರು ಹೇಳಿದ್ರು ಇವನ್ ಬಂದಿದ್ದ ದೇಶ ಕಾಲ ನೆಟ್ಟಿಗಿಲ್ಲ ಅಂತ ಇನ್ಯಾವಾಗ ಬರ್ಬೇಕು ಸ್ವಾಮಿ ಈಗ ತಾನೇ ಬರಬೇಕಾದದ್ದು ರಾವಣನಿಗೆ ಸರಿಯಾದ ಎದುರಾಳಿ ಸಿಕ್ಕೋ ತನಕ ಪಕ್ಷಾಂತರ ಮಾಡ್ಲಿಕ್ಕಾಗತ್ತಾ ಅವಿವೇಕದಿಂದ ಮತಾಂತರ ಮಾಡಿ ಕೈ ಕೈ ಸುಟ್ಕೊಳ್ಳೋದ ಪಕ್ಷಾಂತರ ಸರಿಯಾದ ಸಮಯದಲ್ಲಿ ಮಾಡಬೇಕು ಸರಿಯಾದ ಸಮಯ ಯಾವಾಗ ಬರುತ್ತೆ ಪ್ರಸಂಗ ಒದಗಬೇಕು ಪ್ರಸಂಗ ಯಾವಾಗ ಒದಗಿತು ಈಗ ಕಾಲ ಇದೆ ದೇವತೆ ಇದೆ ನೀವ್ ಲಂಕೆಗೆ ಹೋದಾಗ ಅಥವಾ ಅವಾಗಲೇ ಬಂದ್ಬಿಡ್ಬೇಕಾ ವಿಭೀಷಣ ಇಲ್ಲಿಯ ತನಕ ಯಾಕೆ ಪಕ್ಷಾಂತರ ಮಾಡಲಿಲ್ಲ ರಾವಣನನ್ನ ಎದುರಿಸುವ ನೈತಿಕತೆಯೇ ಯಾರಿಗೂ ಇರಲಿಲ್ಲ ಯಾರಿಗಿತ್ತು ಕಾರ್ತವೀರ್ಯಾರ್ಜುನನಿಗಿತ್ತ ವಾಲಿಗಿತ್ತ ಯಾರಿಗಿತ್ತು ರಾವಣನನ್ನ ಸೋಲಿಸಿದ ಯಾರಿಗಿತ್ತು ಕಪಿಲನನ್ನು ಬಿಟ್ಟುಬಿಡಿ ಮುಖ್ಯ ಪ್ರಾಣನನ್ನು ಬಿಟ್ಟುಬಿಡಿ ಅವರಿಬ್ಬರನ್ನು ಬಿಟ್ಟರೆ ಇನ್ನು ಯಾರಿಗಿತ್ತು ಇನ್ನು ಶಿವನಿಗೆ ಕೊಡ್ಲಿಕ್ಕಾಗ ಲಾವಣ ಕೊಟ್ಟಿರೋದು ಅತ್ಯಂತ ದೊಡ್ಡವರಿಗೆಲ್ಲ ಪುಂಡಾಟಿಕೆ ಮಾಡೋವನ್ ಕಂಡ್ರೆ ಭಾರಿ ಇಷ್ಟ ಅಂತೆ ಇಟ್ಕೊಂಡಿದಾನೆ ಕ್ಷೇಮೇಂದ್ರ ತಮಾಷೆ ಮಾಡ್ತಾನೆ ಅದರಿಂದ ಏನ್ ಮಾಡೋದು ಅದೇಶ ಕಾಲೇ ಸಂಪ್ರಾಪ್ತ ಅಂತ ಹೇಳ್ತಾರೆ ಇನ್ಯಾವ ದೇಶ ಇನ್ಯಾವ ಕಾಲದಲ್ಲಿ ಬರಬೇಕಿತ್ತ ಅವನು ವಿವಕ್ಷ ತತ್ರ ಮೇಸ್ತೀಯಂ ತಾಂ ನಿಬೋಧ ಯಥಾಮತಿ ಅದರಿಂದಾಗಿ ನನ್ನದೊಂದು ಕೆಲವು ಮಾತಿದೆ ದಯವಿಟ್ಟು ಅದನ್ನು ಕೇಳಬೇಕು ಹಯಥಾ ತಥಾ ಇದು ಸರಿಯಾದ ದೇಶ ಇದು ಸರಿಯಾದ ಕಾಲ ಪುರುಷಾತ್ ತಥಾ ಪ್ರಾಪ್ಯ ಗುಣಾವಪಿ ಪ್ರತಿಯೊಬ್ಬ ಪುರುಷನಲ್ಲಿ ದೋತ ಅಧೋಚಗಳ ವಿವೇಚನೆಯೇ ಬೇರೆ ಇರುತ್ತೆ ತಲೆಗೆಲ್ಲ ಒಂದೇ ಮಂತ್ರ ಅಲ್ಲ ಏನು ತಲೆಗೆಲ್ಲ ಒಂದೇ ಮಂತ್ರ ಅಲ್ಲವೇ ಅಲ್ಲ ಬೇರೆ 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 ಸಂಗತಿಗಳಿರ್ತವೆ ಏಷ ದೇಶ ಕಾಲಶ್ಚ ಅದರಿಂದಾಗಿ ರೈಟ್ ಮ್ಯಾನ್ ಅಂಡ್ ರಾಂಗ್ ಪಾರ್ಟಿ ಇರಬಹುದು ರಾಂಗ್ ಮ್ಯಾನ್ ಅಂಡ್ ರೈಟ್ ಪಾರ್ಟಿನೂ ಇರಬಹುದು ಹೆಂಗ್ ತೀರ್ಮಾನ ಮಾಡೋದು ಒಬ್ಬೊಬ್ಬರಿಗೂ ದೇಶ ದೋಷದ ಪಾಸಿಬಿಲಿಟೀಸ್ ಚೇಂಜ್ ಆಗಿರುತ್ತೆ ದೋಷದ ಪರಿಭಾಷೆಯೇ ಬದಲು ಗುಣ ಮತ್ತೆ ದೋಷ ಇದು ಹೀಗೆ ಅಂತ ಹೇಳಲಿಕ್ಕೆ ಬರಲ್ಲ ಇದು ಪರಿಸರದಿಂದ ಬಂದದ್ದ ಇವನು ಸಹಜವಾಗಿರೋದ ಮಾನಸಿಕ ಪರಿತರಕ್ಕೆ ವಿರುದ್ಧವಾದದ್ದ ಆ ಒಳಗಿನ ಪರಿಸರಕ್ಕೆ ಈ ಹೊರಗಿನ ಪರಿಸರ ಯೋಗ್ಯವಾಗಿಲ್ವಾ ಹೇಗೆ ತೀರ್ಮಾನ ಮಾಡ್ತೀರಾ ನೀವು ಸೌರಾತ್ಮ್ಯ ರಾವಣೆ ದೃಷ್ಟ ವಿಕ್ರಮಂಚ ತಯಿ ಯುಕ್ತಮನ ಹ್ಯತ್ರ ಸದೃಶಂ ತಸ್ಯ ತಸ್ದಿಂತ ಅವನು ಯೋಚನೆ ಮಾಡಿದಾನೆ ನಾನು ಹೋದಾಗಿನಿಂದ ಯೋಚನೆ ಮಾಡಿದಾನೆ ರಾವಣನನ್ನ ಎದುರಿಸುವ ಪರಾಕ್ರಮ ಶಕ್ತಿ ಇದೆಯೋ ಅಂತ ಯೋಚನೆ ಮಾಡಿ ನಿನ್ನಲ್ಲಿ ಕಂಡು ನನ್ನಲ್ಲಿ ಸಾಕ್ಷಾತ್ಕರಿಸಿಕೊಂಡು ಅಂದರೆ ನೀನು ನಿನ್ನ ಬೇರೆ ಕ್ರಿಯೆಗಳನ್ನೆಲ್ಲ ನೋಡಿ ನನ್ನನ್ನು ಕಂಡು ಈ ಟೈಮಿಗೆ ಬಂದಿದ್ದಾನೆ ಸರಿಯಾದ ಎದುರಾಳಿ ಸಿಗದೆ ಅವ್ರ ಪಕ್ಷಕ್ಕೆ ಹೋಗಿ ಸೇರ್ಕೊಳ್ಳೋದಾದ್ರೂ ಹೇಗೆ ಇವನು ಎದುರು ಪಕ್ಷ ಕೊಟ್ಟೋಗೋದು ಅವರು ಸೇರಿ ಬಂದ್ಬಿಟ್ರೆ ಭೀಕರ ಭೀಕರಾದರು ಅದರಿಂದ ಅವನು ಸರಿಯಾಗಿ ಯೋಚನೆ ಮಾಡಿದಾನೆ ಇವರಲ್ಲ ದೌರಾತ್ಮಂ ರಾವಣೇ ದೃಷ್ಟ ಅಜ್ಞಾತರುಪುರುಚ ಸ ರಾಜನ್ ಪೃಚ್ಛತಾತಿಮತ್ರ ಮೇ ಪ್ರೇಕ್ಷಾ ಕಾಚಿದಸ್ತಿ ಸಮೀಕ್ಷಿತ ಯಾರೋ ಒಂದಿಷ್ಟು ಜನ ಕಳಿಸಿ ಅವರು ನಿರಂತರವಾಗಿ ಪ್ರಶ್ನೆ ಮಾಡ್ತಾ ಇರ್ಲಿ ಆ ಪ್ರಶ್ನೆಯ ಉತ್ತರಗಳನ್ನು ನೋಡಿ 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 ಅವನ ಮನಸ್ಸನ್ನು ಊಹೆ ಮಾಡಲಿ ಅಂತ ಏನ್ರೀ ಇದು ಅದು ಇವನು ಶರಭ ಏನ್ರಿ ಹೀಗೆ ಯಾವತ್ತಾದ್ರೂ ಆಗತ್ತಾಂತರ ಅಷ್ಟೇ ಅಲ್ಲ ನನ್ನನ್ನ ಸಂಶಯ ಪಡ್ತಾ ಇದಾರೆ ಥ ಹತ್ರ ಬರೋದೇ ಇಲ್ಲ ನೋಟಾಕ್ತಾನೆ ನಾನು ಒಲಿದು ಬಂದರೂ ಕೂಡ ಇಷ್ಟೊಂದು ಪರೀಕ್ಷೆ ಮಾಡ್ತಾ ಇದ್ರೆ ಗತಿ ಏನು ನೀನು ನಮ್ಮ ಮನೆಗೆ ಬಂದಿ ಅವಾಗ ಎಲ್ಲಿಯೂ ಕ್ಯಾಮ್ರಾ ಇರಲಿಲ್ಲ ಯಾಕಂದ್ರೆ ನಾನೇ ಇದ್ದೀನಲ್ಲ ನಾವು ಊರಿಗೆ ಹೋಗ್ತೀವಿ ಬಂದು ಮಲ್ಕೊಳ್ಳಿ ಅಂತ ಹೇಳಿ ಮನೆಯೆಲ್ಲ ನೀನು ಕ್ಯಾಮರಾ ಅಳವಡಿಸಿದ್ರೆ ಸಿಟ್ಟು ಬರೋಲ್ವಾ ನನ್ನನ್ನ ಅನುಮಾನಿಸ್ತಾ ಇದ್ದಾನೆ ಇಷ್ಟು ವರ್ಗದ ಮಿತ್ರ ಅಂತ ಹಾಗೆ ಇದು ಕೂಡ ಅತಿ ಮಾತ್ರ ಪ್ರಸನ್ನ ಕಲುಷಿ ಭವೇತ್ ಅಂತ ಇದನ್ನು ನಮ್ಮ ಪಂಡಿತಾಚಾರ್ಯರು ಅನುವಾದ ಮಾಡಿದ್ದಾರೆ ಕಡೆನಲ್ಲಿ ಹೇಳ್ಬೇಕು ಅಂತಿದ್ದೆ ಇದು ಟಕ್ಕ ಬಾಯಿ ಬಂತು ಅತಿ ಮಾತ್ರಂ ಪರೀಕ್ಷಾಭಿ ಪ್ರಸನ್ನ ಕಲುಷಿ ಭವೇತ್ ಬಹಳ ಪರೀಕ್ಷೆ ಮಾಡಿದ್ರೆ ಮಿತ್ರನಾದವನು ಥೋ ಇನ್ನೂ ನಂಬಿಲ್ವ ಇವನು ಅಂತ ಹೇಳಿ ಉಲ್ಟಾ ತಿರ್ಬಿಡ್ತಾನೆ ರಾಂಗ್ ಟ್ ಅಂತಾರಲ್ಲ ಆ ತರ ಹಾಗೆ ಪರೀಕ್ಷೆ ಮಾಡಬೇಕು ಪರೀಕ್ಷೆ ಮಾಡಬೇಕು ಅಂದ್ರೆ ಅದಕ್ಕೊಂದು ಸಮಯ ಬೇಡವೆ ಅವನು ಮೈಯೆಲ್ಲ ಕಣ್ಣಾಗಿರುವವನು ಮೈ ಮರೆಯುವವನೇ ಅವನು ಕೆಲವೊಮ್ಮೆ ಹಾಗಾಗತ್ತೆ ವಿಪರೀತ ಅವನನ್ನು ಪರೀಕ್ಷೆ ಮಾಡಿ 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 ಉಲ್ಟಾ ತಿರ್ಬಿಡ್ತಾನವನು ಅದು ಸರಿಯಲ್ಲ ಅಶಕ್ತಾರಾಧನ್ ಭಾವೋ ಬೋದ್ಧ ಪರಸ್ಯವೈ ಅಂತರೇಣ ಸ್ವರೈಭಿನ್ನೈ ನೈಪುಣ್ಯಂ ಭೃಜಂ ಆಮೇಲೆ ಅವನ ಒಳಗಿನ ಭಾವ ಗೊತ್ತಾಗಲ್ಲ ಮಾತಿನಲ್ಲಿ ಒಂದು ಚೂರು ವ್ಯತ್ಯಾಸವಿರದೆ ಅಡುಕದೆ ಕುಗ್ಗದೆ ಮಾತನಾಡುವ ಶಕ್ತಿ ಎಷ್ಟೋ ಜನ ಪಡೆದಿರ್ತಾರೆ ಗೊತ್ತೇ ಆಗಲ್ಲ ಯಾವ ಪರಿ ಮಾತಾಡ್ತಾ ಇರ್ತಾರೆ ಅಂದ್ರೆ ಗೊತ್ತೇ ಆಗಲ್ಲ ವಾದ ಮಾಡ್ತಾ ಇರಬೇಕಾದ್ರೆ ವಲ್ಲಭಭಾಯಿ ಪಟೇಲ್ಗೆ ಟೆಲಿಗ್ರಾಮ್ ಬಂತು ಇಟ್ಟುಬಿಟ್ಟು ಮತ್ತೆ ವಾದ ಮುಂದುವರಿಸಿದ್ರು ಅದೇನು ಅಂತ ಆಮೇಲೆ ನೋಡಿದ್ರೆ ಅವ್ರ ಮಗ ಸತ್ತ ಟೆಲಿಗ್ರಾಮ್ ಆಗಿತ್ತು ಹಾಗಂತ ಕೇಳ್ತೇವೆ ಬಹಳ ಜನರದ ಹತ್ರ ನಿಜ ಇಲ್ಲೋ ಗೊತ್ತಿಲ್ಲ ಆದ್ರೆ ಅಂಥವ್ರು ಇರ್ತಾರೆ ದೇವುಡು ಅವ್ರಿಗೆ ಹಾಗೆ ಆಯ್ತಂತೆ ಗೀತೆ ಉಪನ್ಯಾಸ ಮಾಡಲಿಕ್ಕೆ ಇದಕ್ಕೆ ಬಂದಿದ್ದಾರೆ ಉಡುಪಿಗೆ ಯಾರೋ ಅವತ್ತಿನ ಪರ್ಯಾಯ ಸ್ವಾಮಿಗಳು ಯಾರೋ ಕಲಿಸಿದ್ದಾರೆ ದೇವು ನರಸಿಂಹಶಾಸ್ತ್ರಿ ಅಂತ ಕನ್ನಡದ ಸಾಹಿತಿ ಅವರು ಸಂಸ್ಕೃತ ಚೆನ್ನಾಗಿ ಕೊಡ್ತಾರೆ ಸಂಸ್ಕೃತವನ್ನ ಕ್ರಮಬದ್ಧವಾಗಿ ಕಲ್ತಿದ್ರು ತರ್ಕಶಾಸ್ತ್ರ ಮೀಮಾಂಸ ವ್ಯಾಕರಣ ಇಷ್ಟು ಕಲ್ತಿದ್ರು ಅವರು ಹಾಗೆ ಆಯ್ತು ಮಾತಾಡ್ತಾ ಇರ್ಬೇಕಾದ್ರೆ ಗೊತ್ತಾಯ್ತು ಪೂರ್ತಿ ಮುಗಿಸೇ ಹೊರಟ್ರಂತ ಆದ್ರೆ ಅವರು ಇದ್ದಾರಲ್ಲ ಸ್ವರ ಒಡಕಾದ್ರೆ ಗೊತ್ತಾಗತ್ತೆ ಒಡಕಾಗ್ಲಿಲ್ಲ ಸ್ವರ ಹೆಂಗ್ ಗೊತ್ತಾಗತ್ತೆ ಅದರಿಂದ ನೀವು ಈ ಚಿಕ್ಕ ಪುಟ್ಟದ್ದನ್ನೆಲ್ಲ ಬಿಟ್ಬಿಡಿ ನಾವು ಮಾತಾಡ್ತಾ 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 ಮೈ ಮರೆತು ಬಿಡ್ತಾರೆ ಆಮೇಲೆ ಅವ್ರನ್ನ ಅವರಿಂದ ರಹಸ್ಯ ತಿಳ್ಕೊಂಡ್ಬಿಡ್ತೀವಿ ಅವೆಲ್ಲ ಆಗಲ್ಲ ಚಿಕ್ಕ ಮಕ್ಕಳು ಅದು ನಾಬ್ರವತೋ ಜಾತು ಲಕ್ಷ್ಯತೆ ಪ್ರಸನ್ನಂ ವದನಂ ಚಾಪಿ ತಸ್ಮಾನ್ ನಾಸ್ತಿ ಸಂಚಯ ಇವನು ತೆಗೆದುಕೊಳ್ಬೇಕು ಅನ್ನೋದಕ್ಕೆ ಕಾರಣ ಇದೆ ಇವನನ್ನು ತೆಗೆದುಕೊಳ್ಬೇಕು ಅನ್ನೋದಕ್ಕೆ ಕಾರಣ ಇದೆ ತೆಗೆದುಕೊಳ್ಬಾರದು ಅನ್ನೋದಕ್ಕೆ ಇವ್ರು ಕೊಡ್ತಾ ಇರುವ ಕಾರಣ ಇಲ್ಲ ಬಾಲಿಶ ತೆಗೆದುಕೊಳ್ಳಿಕ್ಕೆ ಏನು ಕಾರಣ ಇದೆ ಅದನ್ನ ನಾಳೆ ಹೇಳುವ ಕೃಷ್ಣಾರ್ಪಣ